ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮ್ಯ ತಮಸೋಮ ಜ್ಯೋತಿರ್ಗಮ್ಯ ಮೃತ್ಯುರ್ಮ ಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮ ಎಲ್ಲ ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ನಾನು ದಶಾಭುಕ್ತಿಗಳ ಬಗ್ಗೆ ಮಾತಾಡಿದ್ದೆ ಅದರ ಜೊತೆಗೆ ಹೆಸರುಗಳ ಬಗ್ಗೆ ಮಾತಾಡಿದೆ ಯಾವ ಅಲ್ಪ ಬೇಡಿಸಿ ಯಾವ ರೀತಿಯ ಇಂಪ್ಯಾಕ್ಟನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡಬಲ್ಲದು ಅಂತ ಇವತ್ತು ಮತ್ತೆ ಅದನ್ನು ಕಂಟಿನ್ಯೂ ಮಾಡ್ತೇನೆ ಈಗ ನಿನ್ನೆ ಕುಜ ದಶೆ ಮಂಗಳನ ದಶೆ ಯಾವ ರೀತಿಯ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಅದನ್ನು ಹೇಳಿದ್ದೇನೆ ನೆಕ್ಸ್ಟ್ ಬಂದಬೇಡ ಮಂಗಳನ ನಂತರ ಯಾರು ಬರ್ತಾರೆ ರಾಹು ದಶೆ ಸ್ಟಾರ್ಟ್ ಆಗುತ್ತೆ ಓಕೆನಾ ರಾಹು ದಶೆ ಸಾಧಾರಣ ಹದಿನೆಂಟು ವರ್ಷದ ದಶೆ ರಾಹು ದಶೆ ರಾಹು ದಶೆ ಸ್ಟಾರ್ಟ್ ಆದಾಗ ಮಾತ್ರ ಸ್ವಲ್ಪ ಮಟ್ಟಿಗೆ ಚಾಲೆಂಜಿಂಗ್ ಪೀರಿಯಡ್ ಇರ್ತದೆ ತುಂಬ ಸುಲಭ ಅಲ್ಲ ಅದನ್ನು ನಿಭಾಯಿಸುವಂಥದ್ದು ಒಂದು ವೇಳೆ ನಿಮ್ಮ ಅದೃಷ್ಟಕ್ಕೆ ರಾಹು ಮಹಾರಾಜ ಯಾವುದೇ ಲಗ್ನದಲ್ಲಿ ಆತನ ಪ್ಲೇಸ್ಮೆಂಟಿಗೆ ಸಂಬಂಧಪಟ್ಟಂತೆ ಒಂದು ಬೆನಿಫಿಟ್ ಪ್ಲೇಸ್ಮೆಂಟ್ ಆದಾಗ ಆತ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲ ಬೆನಿಫಿಟ್ ಪ್ಲೇಸ್ಮೆಂಟ್ ಅಂದರೆ ಪಾಸಿಟಿವ್ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುವಂತಹ ಒಂದು ಭಾವದಲ್ಲಿ ಕೂತಿದ್ದಾನೆ ಅಂದರೆ ಮೂರನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಇದು ರಾಹುವಿಗೆ ತುಂಬ ಫೇವರೇಬಲ್ ಆದಂತಹ ಸ್ಥಳ ಆಗಿರ್ತದೆ ಸೊ ಅಲ್ಲಿ ಇದ್ದರೆ ಮೇ ಬಿ ರಾಹು ದಶೆಯಲ್ಲಿ ನಿಮಗೆ ಉನ್ನತ ಮಟ್ಟಕ್ಕೆ ಹೋಗುವಂಥ ಎಲ್ಲ ಯೋಗ ಭಾಗ್ಯವನ್ನು ಆತ ಕ್ರಿಯೇಟ್ ಮಾಡ್ತಾನೆ ಒಂದು ವೇಳೆ ಅಲ್ಲಿಗೆ ವಿರುದ್ಧಗತಿಯಲ್ಲಿದ್ದಾಗ ಒಂದು ವೇಳೆ ಲಗ್ನದಲ್ಲಿದ್ದಾನೆ ರಾಹು ಅಂದರೆ ನಿಮ್ಮ ಲಗ್ನ ಮೊದಲನೇ ಮನೆಯಲ್ಲಿ ಇದ್ದಾನೆ ಎರಡನೇ ಮನೆಯಲ್ಲಿ ರಾಹು ನಾಲ್ಕನೇ ಮನೆಯಲ್ಲಿ ರಾಹು ಐದನೇ ಮನೆಯಲ್ಲಿ ರಾಹು ಏಳನೇ ಮನೆಯಲ್ಲಿ ರಾಹು ಎಂಟನೇ ಮನೆಯಲ್ಲಿ ರಾಹು ಒಂಬತ್ತನೇ ಮನೆಯಲ್ಲಿ ರಾಹು ಹನ್ನೆರಡನೇ ಮನೆಯಲ್ಲಿ ರಾಹು ತೋ ಇಲ್ಲೆಲ್ಲ ಬಂದಾಗ ಏನು ಮಾಡ್ಬೋದು ರಾಹುವಿನಿಂದ ಕೆಲವೊಮ್ಮೆ ಕೆಟ್ಟ ಫಲಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂತೂ ಖಂಡಿತ ಬರ್ಬೋದು ಓಕೆ ತೊ ರಾಹು ದಶೆಯಲ್ಲಿ ಏನಾಗುತ್ತೆ ಬಹಳ ವಿಶೇಷವಾಗಿ ಸೊ ನಿಮ್ಮ ಎನ್ವೈರ್ಮೆಂಟ್ ಎನ್ವೈರ್ಮೆಂಟ್ ಆ ರೀತಿಯಾಗಿ ಕ್ರಿಯೇಟ್ ಆಗುತ್ತೆ ಎಲ್ಲೋ ಒಂದು ಕಡೆ ಹೊರಗಿನ ವ್ಯಕ್ತಿಗಳ ಜೊತೆಗೆ ಜಾಸ್ತಿನೇ ಕಾಂಟ್ಯಾಕ್ಟಲ್ಲಿ ಬರ್ತೀರ ಒಂದಷ್ಟು ಜಾಸ್ತಿ ಸ್ನೇಹಿತರು ಒಂದಷ್ಟು ಅಪರಿಚಿತ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಸ್ನೇಹಿತರಾಗ್ತಾರೆ ಒಂದಷ್ಟು ಜನ ನಿಮ್ಮನ್ನು ಬಂದು ಸೇರಿಕೊಳ್ತಾರೆ ಕೆಲವರಿಗೆಲ್ಲ ವಿದೇಶಕ್ಕೆ ಹೋಗುವಂಥ ಯೋಗ ಭಾಗ್ಯ ಕೆಲವರಿಗೆ ಮನೆಯಿಂದ ದೂರ ಹೋಗುವಂಥ ಯೋಗ ಭಾಗ್ಯ ಅದು ಕ್ರಿಯೇಟ್ ಆಗುತ್ತೆ ಇನ್ನು ಯಾರೆಲ್ಲ ತುಂಬಾ ಟೆಕ್ನಿಕಲಿ ಕೆಲಸ ಮಾಡೋರಿದ್ದಾರೆ ಟೆಕ್ನಿಕಲ್ ಲೆವೆಲಲ್ಲಿ ಕೆಲಸ ಮಾಡೋರಿದ್ದಾರೆ ಅವರಿಗೆಲ್ಲ ಬಹಳ ಬಹಳ ಫೇವರೇಬಲ್ ಆಗುತ್ತೆ ರಾಹು ದೇಶ ನಡೆದಾಗ ಅಥವಾ ಯಾರೆಲ್ಲ ಇಂಡಿಯಾದಲ್ಲಿ ಹುಟ್ಟಿ ಫಾರಿನಲ್ಲಿ ಸೆಟ್ಲಾಗಿರ್ತಾರೆ ಅವರಿಗೆ ರಾಹು ದೇಶ ಸ್ಟಾರ್ಟ್ ಆಯಿತು ಅಂದಾಗ ಅದು ಕೂಡ ಅವ್ರಿಗೆ ಫೇವರೆಬಲ್ ಫೇವರೇಬಲ್ ಆದ ರಿಸಲ್ಟನ್ನು ಕೊಡುವಂಥ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಇನ್ನು ನಿಮ್ಮ ಜಾತಕದಲ್ಲಿ ರಾಹುವಿನ ಮೇಲೆ ಎಲ್ಲೋ ಒಂದು ಕಡೆ ಗುರುವಿನ ದೃಷ್ಟಿ ಬಿತ್ತು ಅಂದಾಗ ರಾಹು ಇದ್ದಾನೆ ರಾಹುವಿನ ಮೇಲೆ ಗುರುವಿನ ದೃಷ್ಟಿ ಓಕೆ ಬಿತ್ತು ಅಂದಾಗ ಕೂಡ ಏನಾಗುತ್ತೆ ರಾಹುವಿನಿಂದ ಬರ್ತಕ್ಕಂತಹ ಮ್ಯಾಲಿಫಿಕ್ ಇನ್ಫ್ಲೂಯೆನ್ಸ್ ಏನುಂಟು ಅಥವಾ ಕೆಟ್ಟ ಕೆಟ್ಟ ಫಲಗಳೇನುಂಟು ಆ ಫಲಗಳಲ್ಲಿ ವ್ಯತ್ಯಯ ಉಂಟಾಗಿ ಅದು ಕಡಿತಗೊಂಡು ನಿಮಗೆ ಒಳ್ಳೆಯ ಫಲಗಳನ್ನೇ ನೀಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಜಾತಕದಲ್ಲಿ ಕಂಡು ಬರ್ತವೆ ರೈಟ್ ಸೊ ಅದಕ್ಕೋಸ್ಕರ ರಾಹು ದೇಶ ನಡೆದಾಗ ಬಹಳ ಜಾಗೃತರಾಗಿರಬೇಕಂದ್ರೆ ಇಲ್ಲಿ ಹೆಚ್ಚಾಗಿ ನೀವು ಬೇರೆಯವರನ್ನು ನಂಬ್ತೀರಾ ಓಕೆ ಇದು ಬಹಳ ದೊಡ್ಡ ವಿಷಯ ಆಗಿರ್ತದೆ ಬೇರೆಯವರನ್ನ ನಂಬ್ತೀರಾ ಅವ್ರು ಹೇಳಿದಾಗೆ ಕುಣಿತೀರಾ ಅವ್ರಿಗೆ ಬೇಕಾದನ್ನು ಕೊಡ್ತೀರಾ ಕೊನೆಗೆ ಮೋಸ ಹೋಗ್ತೀರಾ ತೊ ಇದು ರಾಹುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಯಾರನ್ನೇ ನಂಬುವುದಕ್ಕಿಂತ ಮುಂಚೆ ಯಾರನ್ನಾದರೂ ಟ್ರಸ್ಟ್ ಮಾಡೋದಕ್ಕಿಂತ ಮುಂಚೆ ನೂರು ಬಾರಿ ಯೋಚನೆ ಮಾಡಬೇಕಾಗುತ್ತೆ ನಿಮಗೆ ರಾಹು ದೇಶ ಸ್ಟಾರ್ಟ್ ಆದಾಗ ಬಹಳ ಜಾಗೃತರಾಗಿರಬೇಕಾಗುತ್ತೆ ಇಲ್ಲಾಂದರೆ ರಾಹು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯಾರ್ದು ಮುಖಾಂತರ ಯಾವುದ್ರದ್ದು ಮುಖಾಂತರ ಅಥವಾ ವ್ಯಾಪಾರದಲ್ಲಿ ಅಥವಾ ಹಣಕಾಸು ಇನ್ವೆಸ್ಟ್ಮೆಂಟ್ ಮಾಡುವುದರಲ್ಲಿ ಅಥವಾ ಯಾರಿಗಾದ್ರೂ ದುಡ್ಡನ್ನು ಕೊಟ್ಟು ಅಲ್ಲಿ ನಿಮಗೆ ಮೋಸ ಮಾಡಿಸ್ತಾನೆ ಅಂತ ಒಂದು ಇಂಡಿಕೇಶನ್ ಅದು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಅದಕ್ಕೆ ನಮ್ಮ ಜಾಗ್ರತೆ ನಮ್ಮ ಕೈಯಲ್ಲಿದ್ದಾಗ ಯಾರು ಏನು ಮಾಡುವಂತಿಲ್ಲ ಅಥವಾ ಇದನ್ನು ನೆನಪಿಟ್ಕೊಳ್ಬೇಕು ಓಕೆ ಇನ್ನು ರಾಹು ದೇಶ ನಡೆದಾಗ ಈಗ ನೋಡಿ ರಾಹು ದೇಶ ನಡೆದಾಗ ಒಂದು ವಿಷಯ ಆಯಿತು ಏನಾಗುತ್ತೆ ನಲ್ವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸ್ ನಡೀತದೆ ಅಂದರೆ ಫೋರ್ಟಿ ಟು ಫೋರ್ಟಿ ನೈನ್ನ ಒಂದು ಏಜ್ ಸಿರೀಸ್ ಅಂದರೆ ನಿಮ್ಮ ವಯಸ್ಸು ನಲ್ವತ್ತೊಂದರಿಂದ ನಲ್ವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಅಂತ ಆದಾಗ ಕೂಡ ರಾಹುವಿನ ಇಂಪ್ಯಾಕ್ಟ್ ಏನುಂಟು ನಿಮ್ಮ ಮೇಲೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಯಾರೆಲ್ಲ ನನ್ನ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಇಷ್ಟವರೆಗೆ ಕೂಡ ಅಲ್ವಾ ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ ಅಥವಾ ಟಿವಿಯಲ್ಲಿ ಡೈರೆಕ್ಟಾಗಿ ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಅವರೆಲ್ಲರೂ ನೋಡ್ಕೊಳ್ಳಿ ನಿಮ್ಮ ವಯಸ್ಸು ಅದರಲ್ಲೂ ಕೂಡ ಮೇಲ್ ಜಾತಕಕ್ಕೆ ಹೇಳ್ತಾ ಇದ್ದೀನಿ ಹೆಚ್ಚಾಗಿ ಮೇಲ್ ಜಾತಕ ಫೀಮೇಲ್ ಜಾತಕಕ್ಕೆ ಸ್ವಲ್ಪ ಕಡಿಮೆ ಮೇಲ್ ಜಾತಕ ಅಂದರೆ ಗಂಡ ಸರ ಜಾತಕಕ್ಕೆ ನೋಡ್ಕೊಳ್ಳಿ ನಿಮಗೆ ಯಾವಾಗ ನಲ್ವತ್ತರಿಂದ ನಲವತ್ತೊಂಬತ್ತರ ವಯಸ್ಸು ರನ್ನಿಂಗ್ ಆಯಿತು ನಲ್ವತ್ತೊಂದು ನಲವತ್ತೆರಡು ನಲವತ್ತ್ಮೂರು ಆಸ್ ಆನ್ ಓಕೆ ರನ್ನಿಂಗ್ ಆಯಿತು ನೋಡಿ ಆ ಮೂಮೆಂಟಲ್ಲಿ ರಾಹುನ ಇಂಪ್ಯಾಕ್ಟ್ ಬೈ ಡಿಫಾಲ್ಟ್ ಆಗಿ ನಿಮಗೆ ಬಂದಿರುತ್ತೆ ಸೊ ಆ ಮೂಮೆಂಟಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗಿರ್ತೀರ ಯಾವುದೋ ಒಂದು ರೂಪದಲ್ಲಿ ಅಲ್ವಾ ಅದು ನಿಮಗೆ ಹಣಕಾಸಿನಲ್ಲಿರ್ಬೋದು ಅದು ನಿಮ್ಮ ವ್ಯಾಪಾರದಲ್ಲಿರ್ಬೋದು ಅದು ಸಂಬಂಧಗಳಲ್ಲಿರ್ಬೋದು ಅದು ಮದುವೆಯಲ್ಲಿರ್ಬೋದು ಅದು ಅಥವಾ ನಿಮ್ಮ ಸ್ನೇಹಿತರ ಮುಖಾಂತರ ಇರ್ಬೋದು ಯಾವುದೋ ಒಂದು ಮುಖಾಂತರ ನೀವು ಹಂಡ್ರೆಡ್ ಪರ್ಸೆಂಟ್ ಮೋಸ ಹೋಗಿಯೇ ಹೋಗಿರ್ತೀರ ಬೇಕಾದರೆ ನಿಮ್ಮನ್ನು ನೀವೇ ಒಮ್ಮೆ ಜಡ್ಜ್ ಮಾಡ್ಕೊಳ್ಳಿ ಎಲ್ಲಿ ನೀವು ಮೋಸ ಹೋಗಿದ್ದೀರಾ ಯಾವ ವಿಚಾರದಲ್ಲಿ ಮೋಸ ಆಗಿದೆ ಗೊತ್ತಾಗುತ್ತೆ ರೈಟ್ ತಾನೆ ಸೊ ಈ ಒಂದು ಇದರ ಪರ್ಸೆಂಟೇಜ್ ಕಡಿಮೆ ಇಷ್ಟು ನೈಂಟಿ ನೈನ್ ಪರ್ಸೆಂಟೇಜ್ ವ್ಯಕ್ತಿಗಳು ಕೂಡ ಫೋರ್ಟಿಯಿಂದ ಅಂದರೆ ನಲವತ್ತರಿಂದ ನಲವತ್ತೊಂಬತ್ತರ ಏಜ್ ಸಿರೀಸಲ್ಲಿ ನಾನು ಸ್ಟಡಿ ಮಾಡಿದ ಪ್ರಕಾರ ಮೋಸ ಹೋಗಿರುವುದನ್ನು ನಾನು ನೋಡಿದ್ದೇನೆ ರೈಟ ಅವನು ಎಷ್ಟೇ ಎಷ್ಟೇ ಬುದ್ಧಿವಂತನಾಗಿರಲಿ ಎಷ್ಟೇ ಒಳ್ಳೆಯ ವ್ಯಕ್ತಿನೇ ಆಗಿರಲಿ ಅಲ್ವಾ ಆತ ದೈವಜ್ಞನೇ ಆಗಿರಲಿ ಆತ ಬೇಕಾದರೆ ಏನು ಬೇಕಾದ್ರೆ ಆಗಿರಲಿ ಬಟ್ ಆ ಸಂದರ್ಭದಲ್ಲಿ ಆತ ಮೋಸ ಹೋಗಿರ್ತಾನೆ ಯಾತೋ ಕೆಲವೊಂದು ಬಾರಿ ಮೋಸ ಮಾಡಿರ್ತಾನೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿರ್ತದೆ ಬೇಕಾದರೆ ಟ್ರೈ ಮಾಡಿ ನೋಡಿ ನೀವು ಗೊತ್ತಾಗುತ್ತೆ ಅದಕ್ಕೇನು ಹೇಳೋದು ರಾಹುವಿನ ಇಂಪ್ಯಾಕ್ಟ್ ಏನಿದೆ ನಿಮ್ಮ ಬಳಿ ಅದನ್ನು ನೋಡ್ಕೊಳ್ಳುವಂತಹ ಅನಿವಾರ್ಯತೆ ನಿಮಗೆ ಬೇಕು ಓಕೆ ಸೊ ನಿಮಗೆ ಗೊತ್ತಾಯ್ತು ಈಗ ರಾಹು ದೇಶ ನಡೆದಾಗ ಹೆಚ್ಚಿನ ವ್ಯಕ್ತಿಗಳು ನಿಮ್ಮನ್ನು ಏನು ಮಾಡ್ತಾರೆ ಭೇಟಿ ಆಗ್ತಾರೆ ಹೆಚ್ಚಿನ ಹೊಸ ಹೊಸ ವ್ಯಕ್ತಿಗಳು ಬಂದು ಸೇರ್ಕೊಳ್ತಾರೆ ಈಗ ಏಲಿ ತಗೊಂಡು ಹೋದಾಗ ಪರವಾಗಿಲ್ಲ ಅಂತ ಹೇಳ್ತೇನೆ ಇಲ್ಲಾಂದರೆ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಈಗ ಎಂಡ್ಸ್ಗಳು ಜಾತಕದಲ್ಲಿ ಎರಡನೇ ಮನೆ ಸೆವೆಂತ್ ಹೌಸ್ ಸಾರಿ ಸೆಕೆಂಡ್ ಹೌಸಲ್ಲಿ ರಾಹು ಹೋಗ್ತಾ ಇದ್ದಾನೆ ಫೋರ್ಟಿ ಟು ಫೋರ್ಟಿ ನೈನ್ ಎ ಸೀರೀಸ್ ನಡೀತಾ ಉಂಟು ಅಂತಾದಾಗ ನಿಮ್ಮ ಬಳಿಗೆ ಯಾರು ಜನರು ಬರ್ತಾರೆ ನೀವು ಅವರ ಮುಖಾಂತರ ದುಡ್ಡಿಗೆ ಬೇಡಿಕೆ ಇಟ್ಟು ಅಥವಾ ಅವರ ಮುಖಾಂತರ ದುಡ್ಡನ್ನು ಯಾವುದೋ ಒಂದು ರೂಪದಲ್ಲಿ ಕಮಾಯಿಸುವಂತೆ ಮಾಡಿ ಅವರಿಂದ ಹಣವನ್ನು ಗಳಿಸ್ಕೊಳ್ತೀರಿ ಅಂತ ಒಂದು ಇಂಡಿಕೇಷನ್ದೆ ಕೊನೆಗೆ ಅದು ಮೋಸ ಕೂಡ ಆಗುತ್ತೆ ಯಾಕಂದರೆ ನಿಮಗೆ ಮೋಸ ಯಾವುದರಲ್ಲಿ ಮಾಡ್ತೀರಾ ನೀವು ದುಡ್ಡಿನಲ್ಲಿ ಮಾಡ್ತೀರ ಜನರಿಗೆ ಮೋಸ ಮಾಡ್ತೀರಾ ದುಡ್ಡಿನಲ್ಲಿ ಮೋಸ ಮಾಡ್ತೀರಾ ಒಂದಷ್ಟು ಜನಕ್ಕೆ ತೊಂದರೆ ಕೊಡ್ತೀರಾ ಅಲ್ವಾ ಬಟ್ ನಿಮಗೆ ಅದು ಅರ್ಥನೇ ಆಗಲ್ಲ ಬಟ್ ಹಿಂದ್ಗಡೆಯಿಂದ ಜನ ನಿಮ್ಮ ಬಗ್ಗೆ ಮಾತಾಡ್ತಾನೆ ಇರ್ತಾರೆ ಯಾಕಂದರೆ ಎರಡನೇ ಮೇಲೆ ರಾಹು ಇದ್ದಾನೆ ನಲವತ್ತರಿಂದ ನಲವತ್ತೊಂಬತ್ತು ಎ ಸಿರೀಸ್ ನಡೀತೊಂಡು ಅಥವಾ ರಾಹು ದೇಶ ನಡೀತಾಂಡು ತೋ ಈ ಇಂಪ್ಯಾಕ್ಟ್ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಿಯೇ ಮಾಡಿದೆ ಅದಕ್ಕೂ ಬಹಳ ಜಾಗೃತರಾಗಿರಬೇಕಾಗುತ್ತೆ ಕೆಲವೊಂದು ಬಾರಿ ನೀವು ದುಡ್ಡನ್ನು ಕೊಟ್ಟು ಕೂಡ ಮೋಸ ಆಗುತ್ತೆ ಕೆಲವೊಂದು ಬಾರಿ ತೆಗೆದುಕೊಂಡು ಕೂಡ ದುಡ್ಡಿನ ವಿಚಾರದಲ್ಲಿ ಮೋಸ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ರೈಟ್ ಅದೇ ರೀತಿ ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾಗ ಭೂಮಿ ವಿಚಾರ ಮನೆ ವಿಚಾರಗಳಲ್ಲಿ ಮೋಸ ಆಗುವಂಥ ಎಲ್ಲ ಸಾಧ್ಯತೆಗಳು ಜಾತಕದಲ್ಲಿ ಕಂಡು ಬರ್ತವೆ ಇಷ್ಟೊಂದು ನೆನಪಿಟ್ಕೊಳ್ಳಿ ಜಾತಕದಲ್ಲಿ ಎಲ್ಲ ಪ್ಲಾನೆಟ್ನ ಪೊಸಿಷನ್ ಏನಿರ್ತದೆ ಒಂದೊಂದು ಕಡೆ ಒಂದೊಂದು ಪ್ಲಾನೆಟ್ಸ್ ಇರ್ತದೆ ರೈಟ್ ಆದರೆ ಅದರ ಇಂಪ್ಯಾಕ್ಟ್ ಏನಿರ್ತದೆ ಅಂದರೆ ಅದು ಶಕುನ ತೋರಿಸ್ತಾ ಉಂಟು ನಿಮಗೆ ನಿಮಿತ್ತ ನಾನು ಇಲ್ಲಿ ಕೂತಿದ್ದೇನೆ ನಿಮಗೆ ಈ ವಿಚಾರದಲ್ಲಿ ನೀನು ಮೋಸ ಹೋಗ್ತೀಯಾ ಈ ವಿಚಾರದಲ್ಲಿ ಯಾವುದೇ ಕಾರಣ ಕೂಡ ಯಾರನ್ನು ಕೂಡ ನಂಬಲಿಕ್ಕೆ ಹೋಗಬಾರ್ದು ನಿನ್ನ ಬುದ್ಧಿ ನಿನ್ನ ಕೈಯಲ್ಲಿರಬೇಕು ಅಂತ ರಾಹು ಮಹಾರಾಜ ಅಥವಾ ಬೇರೆ ಎಲ್ಲ ಪ್ಲಾನೆಟ್ಸ್ ಹೇಳ್ತಾ ಇರ್ತದೆ ಬಟ್ ಅದನ್ನು ಯಾವಾಗ ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾದಂತೆ ಮುನ್ನಡಿ ಇಡ್ತೀರಾ ನೀವು ಮುಂದುವರಿತೀರ ಅವಾಗ ಏನಾಗುತ್ತೆ ಆ ಪ್ಲಾನೆಟ್ಸಿಂದ ಬರ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಏನುಂಟು ಅದು ಡೌನ್ ಆಗಿಕ್ಕೆ ಸ್ಟಾರ್ಟ್ ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಜಾತಕ ನಾಲ್ಕನೇ ಮೇಲೆ ರಾಹು ಇದ್ದಾನೆ ಕತೆ ಹೇಳ್ತಾ ಇದ್ದಾನೆ ನೋಡಪ್ಪ ನಾಲ್ಕನೇ ಮೇಲೆ ಕೂತಿದ್ದೇನೆ ಖಂಡಿತ ನಿಮಗೆ ಮನೆ ವಿಚಾರ ಭೂಮಿ ವಿಚಾರ ವಾಹನದ ವಿಚಾರ ತೊ ಇದೆಲ್ಲವೂ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು ಅಥವಾ ಅಥವಾ ಏನೂ ಆಗಿಲ್ಲ ಅಂದರೆ ಫುಡ್ ರಿಲೇಟೆಡ್ ಅದು ಪಾಯ್ಸನ್ ಆಗ್ಬೋದು ಅಥವಾ ಫುಡ್ಡಲ್ಲಿ ಪಾಯ್ಸನ್ ಆಗ್ಬೋದು ನೀನೇನು ಫುಡ್ ಅದು ಪಾಯ್ಸನ್ ಆಗ್ಬೋದು ಅದ್ರ ಮುಖಾಂತರ ಕೂಡ ಸಮಸ್ಯೆ ಆಗ್ಬೋದು ಅಂತ ಆತ ಇಂಡಿಕೇಷನ್ ಕೊಡ್ತಾನೆ ಅದಕ್ಕೆ ಹಾಗಾದರೆ ನಾವು ಯಾವಾಗೆಲ್ಲ ಭೂಮಿ ವಾಹನ ಜಾಗ ಎಲ್ಲ ಖರೀದಿ ಮಾಡ್ತೇವೆ ಅಥವಾ ಮನೆ ಕನ್ಸ್ಟ್ರಕ್ಷನ್ ಮಾಡ್ತೇವೆ ಆ ಮೂಮೆಂಟಲ್ಲಿ ಎಣಿಸ್ಕೊಳ್ಬೇಕು ನೀವು ಯಾರನ್ನಲ್ಲಿ ನಂಬ್ತೀರಾ ಯಾರು ನಿಮ್ಮ ಇಂಜಿನಿಯರ್ ಇದ್ದಾರೆ ಅಥವಾ ಯಾರು ಅಲ್ಲಿ ಅದನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರಿಗೆ ಹಣ ಕೊಡ್ತಾ ಇದ್ದೀರಾ ಅಥವಾ ಅಲ್ಲಿ ಪೇಪರ್ ರಿಲೇಟೆಡ್ ವರ್ಕ್ ಏನಿದೆ ಇದನ್ನೆಲ್ಲವನ್ನು ಕೂಡ ನೀವು ಪರಿಗಣನೆಗೆ ತೆಗೆದುಕೊಂಡೇ ಪ್ರೊಸೀಡ್ ಆಗಬೇಕಾದಂತಹ ಅನಿವಾರ್ಯತೆ ಉಂಟು ಇಲ್ಲಾಂದ್ರೆ ರಾಹು ಮಹಾರಾಜ ಅಂತ ತೊಂದರೆಯನ್ನು ಕ್ರಿಯೇಟ್ ಮಾಡಬಲ್ಲ ಮತ್ತೆ ಅದನ್ನು ರಿಪೇರಿ ಮಾಡೋದು ತುಂಬಾನೇ ಕಷ್ಟ ಆಗ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ ನೋಡಿ ಯಾರೆಲ್ಲ ಯಾವಾಗಲೂ ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇರ್ತಾರೆ ಕೋರ್ಟಿಗೆ ಹೋಗ್ತಾ ಇರ್ತಾರೆ ಕೋರ್ಟಲ್ಲಿ ಹಿಯರಿಂಗ್ ಇರ್ತದೆ ಅಲ್ವಾ ಯಾವುದೊಂದು ಕೇಸನ್ನ ಜಡ್ದಿರ್ತಾರೆ ಅಥವಾ ಇವರೇ ಕೇಸ್ ಹಾಕಿರ್ತಾರೆ ಅಥವಾ ಇವ್ರ ಮೇಲೆ ಬೇರೆಯವ್ರ ಕೇಸ್ ಹಾಕಿರ್ತಾರೆ ಕೋರ್ಟಿಗೆ ಟೆಗೆ ಅನಿವಾರ್ಯತೆ ಉಂಟು ಅಂತಾದಾಗ ನಿಮ್ಮ ಜಾತಕ ಇಲ್ಲಿ ರಾಹುನ ಇಂಪ್ಯಾಕ್ಟ್ ಬ್ಯಾಡ್ ಅಂದರೆ ತುಂಬಾ ಕಷ್ಟಕರ ರೀತಿಯಲ್ಲಿ ಉಂಟು ತುಂಬಾ ತೊಂದರೆ ಕೊಡುವ ರೀತಿಯಲ್ಲಿ ಉಂಟು ಅಂತಲೇ ಒಂದು ಇಂಡಿಕೇಶನ್ ಇರ್ತದೆ ಅದಕ್ಕೋಸ್ಕರ ರಾಹು ದೇಶ ನಡೆದಾಗ ದಯವಿಟ್ಟು ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಯಾರನ್ನು ಕೂಡ ನಂಬಲಿಕ್ಕೆ ಹೋಗ್ಬೇಡಿ ರಾಹು ದೇಶ ನಡೆದಾಗ ಕೂಡ ನಿಮಗೆ ಪ್ರೀತಿ ಪ್ರೇಮ ಇದೆಲ್ಲ ಅಟ್ರಾಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಖಂಡಿತ ಇದ್ದೇ ಇರ್ತವೆ ಅಲ್ಲಿ ಕೂಡ ನಿಮ್ಮ ನೀವು ಪ್ರಿಕಾಷನ್ ವಹಿಸ್ಕೊಳ್ಳಿ ಅಂತ ಹೇಳ್ತೀನಿ ನೀವು ಆದಷ್ಟು ಪೇಷನ್ಸ್ ಇಟ್ಕೊಳ್ಳಿ ಅಂತ ಹೇಳ್ತೇನೆ ಆದಷ್ಟು ನೀವು ತಂಡ ದಿಮಾಗ್ ತಂಡ ದಿಮಾಗ್ ಅಂದರೆ ಕೂಲ್ ಆಗಿರಿ ಕಾಮಾಗಿರಿ ಏನಾಗುತ್ತೆ ರಾಹುವಿನ ಒಂದು ಅಂತ ಡೌನ್ ಆಗುತ್ತೆ ರಾಹು ತುಂಬಾ ಮೇಜರಾಗಿ ನಿಮಗೆ ಇನ್ಫ್ಲಯನ್ಸ್ ಎಲ್ಲಿ ಮಾಡ್ತಾನೆ ನಿಮ್ಮ ಮೈಂಡ್ ಮೇಲೆ ಓಕೆನಾ ನಿಮ್ಮ ಮೈಂಡ್ ನಿಮ್ಮನ್ನು ಮೈಂಡನ್ನು ಚಂಚಲಗೊಳಿಸಿಬಿಡ್ತಾನೆ ವಿಪರೀತ ರೀತಿಯಲ್ಲಿ ಕೆಲವೊಮ್ಮೆ ಡಿಪ್ರೆಷನ್ ಕ್ರಿಯೇಟ್ ಮಾಡಬಲ್ಲ ಕೆಲವೊಮ್ಮೆ ಚಂಚಲತೆಯನ್ನು ಕ್ರಿಯೇಟ್ ಮಾಡಬಲ್ಲ ಕೆಲವೊಮ್ಮೆ ನಿಮಗೆ ಅಂಥ ಥಾಟ್ಸನ್ನು ಕೊಡ್ತಾನೆ ಸೊ ಇಂಥ ಕೆಲಸವನ್ನು ನೀನು ಮಾಡಲೇಬೇಕು ಅಂತ ತೊ ಆವಾಗ ಏನಾಗುತ್ತೆ ಪ್ರಾಬ್ಲಮ್ ಆವಾಗ ಥಾಟ್ಸನ್ನು ನೀವು ಕಂಟ್ರೋಲ್ ಮಾಡಬೇಕಾದ ಅನಿವಾರ್ಯತೆ ಮನಸ್ಸನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂಥ ಅನಿವಾರ್ಯತೆ ಉಂಟು ಅದಕ್ಕೋಸ್ಕರ ನಾನು ಎಲ್ರಿಗೂ ರೆಮಿಡಿ ಏನು ಚಂದ್ರನನ್ನು ಚಂದ್ರನನ್ನ ಇಟ್ಕೊಳ್ಳಿಕ್ಕೆ ರೆಮಿಡಿ ಹೇಳ್ತೇನೆ ಚೆನ್ನಾಗಿ ಚೆನ್ನಾಗಿಟ್ಕೊಂಡಾಗ ರಾಹು ತುಂಬ ಚೆನ್ನಾಗಿ ವರ್ಕ್ ಆಗ್ತಾನೆ ಕ್ಲಾಸಿಕ್ ಟೆಕ್ಸ್ಟಲ್ಲಿ ಏನು ಹೇಳಿದ್ದಾರೆ ರಾಹು ದಶ ನಡೆದಾಗ ಬಹಳ ವಿಶೇಷ ರೀತಿಯಲ್ಲಿ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟ್ ಬರ್ತಾ ಉಂಟು ಅಂತಾದಾಗ ಗಂಗಾ ಸ್ನಾನ ಮಾಡಲಿಕ್ಕೆ ಹೇಳಿದ್ದಾರೆ ಗಂಗಾ ಸ್ನಾನ ಮಾಡಿದಾಗ ರಾಹು ಮಹಾರಾಜನಿಂದ ಬರತಕ್ಕಂತಹ ಪಾಪದ ತೊಂದರೆಗಳು ಅಥವಾ ಅಲ್ಲಿಂದ ಬರತಕ್ಕಂತಹ ನೆಗೆಟಿವ್ ಇರೋ ಡೌನ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದಾರೆ ಟೆಕ್ಸ್ಟಲ್ಲಿ ಓಕೆನಾ ನಮ್ಮ ಕ್ಲಾಸಿಕಲ್ ಟೆಕ್ಸ್ಟಲ್ಲಿ ಸೊ ಅದೇ ರೀತಿ ನಿಮಗೆ ಗಂಗಾ ಸ್ನಾನ ಮಾಡಲಿಕ್ಕೆ ಆಗಲ್ಲ ದೂರ ಹೋಗಬೇಕು ಏನು ಮಾಡೋಕ್ಕಾಗಲ್ಲ ಅಥವಾ ನೀವು ಜಲವನ್ನು ಪ್ಯೂರ್ ಗಂಗಾಜಲವನ್ನು ಮನೆಯಲ್ಲಿ ತಂದಿಟ್ಕೊಂಡು ಅದರಲ್ಲಿ ಒಂದೆರಡು ಒಂದು ಸ್ವಲ್ಪ ಜಲವನ್ನು ಪ್ರತಿದಿನ ನೀರಿಗೆ ಹಾಕಿ ಸ್ನಾನ ಮಾಡೋದರಿಂದ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟ್ ಏನು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ಬೋದು ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಅಥವಾ ನೀವೇನು ಮಾಡ್ಬೋದು ಸ್ವಲ್ಪ ಹಾಲು ಅದು ಕೂಡ ಕಚ್ಚಾ ಹಾಲು ಬಿಸಿ ಮಾಡಿದ ಹಾಲನ್ನು ಒಂದು ಕಾಲು ಲೋಟ ಅಯ್ತು ಅರ್ಧ ಲೋಟ ಹಾಲನ್ನು ನೀರಿಗೆ ಹಾಕ್ಕೊಂಡು ಅದರ ಮುಖಾಂತರ ಸ್ನಾನ ಮಾಡಿದರೂ ಕೂಡ ಯಾರು ಚಂದ್ರ ಸ್ಟ್ರಾಂಗ್ ಆಗ್ತಾನೆ ಅದರ ಮುಖಾಂತರ ರಾಹುವಿನಿಂದ ಬರ್ತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಏನೋ ಅದು ಡೌನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ಕೂಡ ನೀವು ಮಾಡಿ ಮಾಡಿ ನೋಡ್ಬೋದು ಅಥವಾ ನಿಮಗೆ ರಾಹು ಶಾಂತಿ ಮಾಡಿಸ್ತೀರಾ ಆನಂತರ ನೀವು ಕಾಳಹಸ್ತಿಗೆ ಹೋಗ್ತೀರಾ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತೀರಾ ಅಲ್ಲಿ ಏನಾದರೂ ನೀವು ಕ್ರಿಯೆಗಳನ್ನು ಮಾಡಿಸ್ತೀರಾ ಅಥವಾ ಯಾವುದೇ ರೀತಿಯ ಹೋಮ ಹವನಗಳನ್ನು ಮಾಡಿಸ್ತೀರಾ ರಾಹುವನ್ನು ಶಾಂತಿ ಪಡಿಸಲಿಕ್ಕೆ ಅಥವಾ ಅದನ್ನು ಖಂಡಿತ ಮಾಡ್ಕೊಳ್ಳಿ ಅದರಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿವೆ ಬಟ್ ಮನೆಯಲ್ಲೇ ಕೂತ್ಕೊಂಡು ಮಾಡೋದಾದರೆ ಇಂತಹ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿದ್ರ ಮುಖಾಂತರ ಒಂದು ಒಳ್ಳೆಯ ರಿಸಲ್ಟನ್ನು ಅನುಭವಿಸುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಇನ್ನೇನು ಮಾಡ್ಬೋದು ನಿಮಗೆ ನಿಮಗೆ ಸ್ಯಾಂಡಲ್ವುಡ್ ಗಂಧದ ಕೊರಡು ಓಕೆ ಗಂಧದ ಕೊರಡು ಒಂದು ಸಣ್ಣ ಗಂಧದ ಕೊರಡನ್ನು ಕೂಡ ಮನೆಯಲ್ಲಿ ತಂದಿಟ್ಕೊಂಡಾಗ ಅಥವಾ ಸಣ್ಣ ಗಂಧದ ಕೊರಡನ್ನು ತಂದು ನೀವು ನೈಋತ್ಯ ಭಾಗದಲ್ಲಿ ಅದನ್ನು ಇಟ್ಟಾಗ ಕೂಡ ರಾಹುವಿನಿಂದ ಬರತಕ್ಕಂತಹ ನೆಗೆಟಿವ್ ಇಂಪ್ಯಾಕ್ಟ್ ಏನುತ್ತೋ ಅದು ಕಡಿಮೆ ಆಗುತ್ತೆ ನೋಡಿ ಇದನ್ನೇ ನಾಗದೋಷ ಅಂತ ಕರೀತಲ್ವ ನಾಗದೋಷ ನಾಗದೋಷ ಅಂತ ಅಲ್ಲಿ ಸ್ಟೆಬಿಲಿಟಿ ಬರಲ್ಲ ನಿಮಗೆ ಯಾಕಂದರೆ ನಾಗರಾಹು ಏನಿರ್ತಾರೆ ಅದು ಎಲ್ಲ ಕಡೆ ತಿರುಗ್ತಾ ಇರ್ತದೆ ಒಂದು ಕಡೆ ಸ್ಟೆಬಿಲಿಟಿ ಆಗಿ ನಿಲ್ಲುವುದಿಲ್ಲ ಅದೇ ರೀತಿ ನೀವು ಕೂಡ ರಾಹು ದೇಶ ನಡೆದಾಗ ತುಂಬಾ ನಿಮ್ಮನ್ನು ಅಲೆದಾಡಿಸ್ತದೆ ಒಂದು ಕಡೆ ಮತ್ತೊಂದು ಕಡೆ ಹೋಗುವಂತೆ ಮಾಡುತ್ತೆ ತುಂಬ ದೇಶ ವಿದೇಶ ಸಂಚಾರ ಮಾಡುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತೇನೆ ಇಲ್ಲ ಅಂತೇಳಿ ಬಟ್ ಲೈಫಲ್ಲಿ ಸ್ಟೆಬಿಲಿಟಿ ಅಂತ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಮೋಸ ಪ್ರೀತಿ ಪ್ರೇಮ ಅಟ್ರಾಕ್ಷನ್ ಆಗೋದು ಅದರ ಮುಖಾಂತರ ಇನ್ನು ಕೆಲವರಿಗೆಲ್ಲ ಈ ದುರಭ್ಯಾಸಗಳು ಸ್ಟಾರ್ಟ್ ಆಗೋದು ಇನ್ನು ಕೆಲವರೆಲ್ಲ ಸಿಗರೇಟ್ ಬೀಡಿ ಆಲ್ಕೋಹಾಲ್ ಇನ್ನು ಕೆಲವರು ಮಾದಕ ಪದಾರ್ಥ ಸೇವನೆ ಮಾಡಿ ಇದೆಲ್ಲ ರಾಹುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟೇ ಆಗಿರುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದಕ್ಕೋಸ್ಕರ ಯಾವಾಗ ನಿಮ್ಮ ಮೈಂಡ್ ಕಂಟ್ರೋಲಿಗೆ ಬರುತ್ತೆ ರಾಹು ಸಂಪೂರ್ಣ ಕಂಟ್ರೋಲಿಗೆ ಬಂದುಬಿಡ್ತಾನೆ ರೈಟ್ ಆವಾಗೆ ನಾನು ಮೈಂಡ್ ಕಂಟ್ರೋಲಿಗೆ ಬಂದರೆ ರಾಹು ಕಂಟ್ರೋಲಲ್ಲಿ ಇರ್ತಾನೆ ಒಂದೊಂದು ನೆನಪಿಟ್ಕೊಳ್ಬೇಕು ಯಾವಾಗ ನಿಮ್ಮ ತಲೆ ಇಲ್ಲ ಅಲ್ಲ ತಲೆಗೂ ಅಂತ ಬಹಳಷ್ಟು ಸ್ವಚ್ಛವಾಗಿ ಇಟ್ಕೊಳ್ಬೇಕು ತಲೆಗೂದ ಬಹಳ ನೀಟಾಗಿ ನೀವು ಬಾಚಿಕೊಂಡಿರಬೇಕಾಗುತ್ತೆ ಈಗ ನೋಡಿ ಈ ಹೆಂಗಸರಿರ್ತಾರೆ ಏನು ಹೇಳ್ತಿರ್ತಾರೆ ತಲೆ ಕೂದಲನ್ನು ಚಂದ ಮಾಡಿ ಬಾಚಿ ನೀವು ಅಲ್ಲಿ ಸೂಡಿ ಹಾಕಬೇಕಂತ ಹೇಳ್ತಾರಲ್ಲ ಚೆಂದ ಮಾಡಿ ಸೂಡಿ ಹಾಕೊಂಡು ಅದೇನು ಅದರ ಅರ್ಥ ಏನಂದರೆ ಅದು ರಾಹುವನ್ನು ಕಂಟ್ರೋಲ್ ಮಾಡುವಂತಹ ಒಂದು ಟೆಕ್ನಿಕ್ ಆಗಿರ್ತದೆ ಒಂದು ವೇಳೆ ಸ್ತ್ರೀಯರೇನಾದರೂ ಈ ಕೂದಲನ್ನು ಹೀಗೆ ಬಿಟ್ಟಿ ಬಿಟ್ಟಿ ಹಾಕ್ಕೊಂಡಿದ್ದೇನೆ ಅವರು ಅವರಲ್ಲಿ ಸಿಟ್ಟು ಉಂಟಂಥದ್ದು ಭದ್ರಕಾಳಿಯ ರೂಪ ರೈಟ್ ತಾನೆ ಕಾಳಿ ರೂಪ ಕಾಳಿಕ ರೂಪವನ್ನು ಅವ್ರು ತಾಳಿರ್ತಾರೆ ಈಗ ಅವರು ಏನು ಮಾಡ್ತಾರೆ ಗೊತ್ತಾಗಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಅದಕ್ಕೆ ಅವರಿಗೆ ಸಣ್ಣ ಮಕ್ಕಳಿಗಾದರೆ ಜಡೆಗಟ್ಟಿ ಕೇಳಿರ್ತಾರಲ್ವ ಇಲ್ಲಿ ಬೈತಲೆ ತಲೆ ತೆಗೆದು ಜಡೆಗಟ್ಟಿ ಕೇಳಿ ఓకేనా ఇల్ బై తల్ తగ్గు జడే కట్లో అది రిలేటెడ్ టు శని ಶನಿ ಏನು ಮಾಡ್ತಾನೆ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾಡ್ತಾನೆ ರಾಹುನ ಇಂಪ್ಯಾಕ್ಟನ್ನು ಅಲ್ಲಿ ಕಂಟ್ರೋಲ್ ಮಾಡ್ತಾನೆ ಶನಿ ಮಹಾರಾಜ್ ಏನು ಮಾಡ್ತಾನೆ ನಿಮಗೆ ಸ್ಟೆಬಿಲಿಟಿಯನ್ನು ಕೊಡ್ತಾನೆ ಅದಕ್ಕೆ ಸಣ್ಣ ಹೆಣ್ಣು ಮಕ್ಕಳಿಗೆ ಯಾವತ್ತಿದ್ರು ಕೂಡ ಬೈತಲೆಯೇ ತೆಗೆದು ಇಲ್ಲಿ ಎರಡು ಜಡೆಯನ್ನು ಹಾಕಬೇಕು ಅದು ಕಂಪಲ್ಸರಿ ಅದನ್ನು ಮಾಡಲೇಬೇಕು ಇನ್ನು ಕೆಲವರೆಲ್ಲ ಬಾಬು ಇಟ್ಟಿರ್ತಾರೆ ಇಡ್ಬೋದು ಬಟ್ ಒಂದು ಸಭೆ ಸಮಾರಂಭಕ್ಕೆ ಹೋದಾಗ ಒಂದು ಬಾಬು ಇಟ್ಕೊಂಡು ಅದು ಓಕೆ ಅಂತ ಹೇಳ್ತಾನೆ ಬಟ್ ಯಾವತ್ತಿದ್ರೂ ಕೂಡ ಜುಟ್ಟು ಕಟ್ಟಿಕೊಳ್ಳೇಬೇಕು ಇಲ್ಲಿ ಬೈತಲೆ ತೆಗೆದು ಆವಾಗ ಏನಾಗುತ್ತೆ ಶನಿಯ ಇಂಪ್ಯಾಕ್ಟ್ ಇಲ್ಲಿ ಕ್ರಿಯೇಟ್ ಆಗುತ್ತೆ ಶನಿಯ ಇಂಪ್ಯಾಕ್ಟ್ ಕ್ರಿಯೇಟ್ ಆದಾಗ ಶನಿ ಮಹಾರಾಜ್ ಏನು ಮಾಡ್ತಾನೆ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟನ್ನು ಆಲ್ಮೋಸ್ಟ್ ಕಂಟ್ರೋಲ್ ಮಾಡ್ತಾನೆ ಆವಾಗ ಏನಾಯಿತು ನಿಮಗೆ ರಾಹುಲಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಇದನ್ನು ಮಾಡ್ಕೊಳ್ಬೇಕು ಅದೇ ರೀತಿ ಸ್ತ್ರೀಯರು ಕೂಡ ಹಾಗೆಯೇ ತಲೆಯನ್ನು ಚೆನ್ನಾಗಿ ಇಟ್ಕೊಂಡು ಸೂಡಿ ಹಾಕಬೇಕಿಲ್ಲಿ ರೈಟ್ ತಾನೆ ತೊ ಅದು ಏನಾಗುತ್ತೆ ಅವರಿಗೆ ರಾಹುವಿನ ಒಂದು ಇಂಪ್ಯಾಕ್ಟ್ ಏನು ನೋಡೋದು ಅದು ಕಡಿಮೆ ಆಗಲಿ ನೀವು ಏನಾದರೂ ಬಿಕರಾ ಬಿಕರಾವ್ ಅಂದರೆ ಬಾಬ್ ಕಟ್ತಾರೆ ನೀವು ಹಾಕ್ಕೊಂಡಾಗ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟ್ ಏನೋ ಜಾಸ್ತಿನೇ ಬಲೆಗೆ ಸ್ಟಾರ್ಟ್ ಆಗುತ್ತೆ ಇದರಿಂದ ಮನೆಯಲ್ಲಿ ಕ್ಲೇಶಗಳು ಉಂಟಾಗುವಂತಹ ಎಲ್ಲ ಸಾಧ್ಯತೆಗಳು ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡಿಕೊಂಡು ಯಾಕಂದರೆ ನಮ್ಮ ಹಿರಿಯರು ಹೇಳಿದಂಥ ಪ್ರೊಸೀಜರ್ ಅಂದರೆ ಸುಮ್ಮನೆ ಅಂತೂ ಹೇಳಿರೋದಿಲ್ಲ ಅಲ್ಲೇನೋ ಇರುತ್ತೆ ಅದಕ್ಕೋಸ್ಕರ ಅದನ್ನು ಹೇಳಿರ್ತಾರೆ ಅದಕ್ಕೋಸ್ಕರ ಅದನ್ನು ಮಾಡಿದಾಗ ಏನಾಗುತ್ತೆ ಆ ಇಂಪ್ಯಾಕ್ಟ್ ನಿಮ್ಮಲ್ಲಿ ಬಂದು ರಾಹು ಮಹಾರಾಜನಿಂದ ಬರತಕ್ಕಂತಹ ಆ ಬ್ಯಾಡ್ ಥಾಟ್ಸ್ ಏನಿದೆ ಅಥವಾ ಬ್ಯಾಡ್ ರೀತಿಯಲ್ಲಿ ಬರುವಂತಹ ಯೋಚನೆಗಳೇನು ಅದು ಕಡಿಮೆ ಆಗುತ್ತೆ ಒಂದು ಅಧ್ಯಯನದ ಪ್ರಕಾರ ಒಂದು ದಿನಕ್ಕೆ ಅರವತ್ತು ಸಾವಿರ ಥಾಟ್ಸ್ ಅರವತ್ತು ಸಾವಿರ ಯೋಚನೆಗಳು ನಮ್ಮ ಮೈಂಡಲ್ಲಿ ಬಂದು ಹೋಗ್ತವೆ ಅಂತ ಒಂದು ಸಂಶೋಧನೆ ಹೇಳುತ್ತೆ ಸೊ ಅದೇ ರೀತಿ ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಿಮಗೆ ರಾಹುವನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಅತಿ ಅಗತ್ಯ ಅಂತ ಹೇಳಿ ರಾಹುವನ್ನು ಕಂಟ್ರೋಲ್ ಮಾಡ್ಕೊಂಡಾಗ ಏನಾಗುತ್ತೆ ಲೈಫಲ್ಲಿ ಬರ್ತಕ್ಕಂತಹ ಒಂದಷ್ಟು ತೊಂದರೆಗಳು ಮೋಸ ಇರಿಟೇಷನ್ ಅವ್ಯವಹಾರ ಇದೆಲ್ಲವೂ ಕೂಡ ಡೌನ್ ಆಗಿ ಒಂದು ಶಾಂತಯುತವಾದ ಜೀವನವನ್ನು ಅನುಭವಿಸುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಒಂದು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ಸೊ ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ನೋಡಿ ಅಂತ ಹೇಳ್ತೇನೆ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನು ನೀವು ಪೂಜೆ ಪುರಸ್ಕಾರ ಅದು ಇದು ಮಾಡ್ಕೊಳ್ತೀರಿ ನಾನು ಅಡ್ಡಿ ಅಂತ ಅಲ್ಲ ನೀವು ಮಾಡ್ಬೋದು ಆನಂತರ ಓಂ ರಾಹುವೆ ನಮಃ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಅಥವಾ ಚಂದ್ರನ ಮಂತ್ರ ಓಂ ಸೌಮ್ ಸೋಮಾಯ ನಮಃ ಈ ಮಂತ್ರವನ್ನು ಜಪ ಮಾಡೋದಕ್ಕೆ ಕೂಡ ಪ್ರತಿದಿನ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಜಪ ಮಾಡೋದ್ರಿಂದ ಕೂಡ ರಾಹು ಮಹಾರಾಜ ಕಂಟ್ರೋಲ್ ಆಗ್ತಾನೆ ಅದಕ್ಕಿಂತ ಹೆಚ್ಚಾಗಿ ಮಿಗಿಲಾಗಿ ಬೆಳಗಿನ ಹೊತ್ತು ಗಂಡಸರು ಹೆಂಗಸರು ಇಬ್ಬರೂ ಕೂಡ ಸೂರ್ಯ ನಮಸ್ಕಾರ ಸೂರ್ಯ ನಮಸ್ಕಾರ ಹನ್ನೆರಡು ಸ್ಟೆಪ್ಗಳನ್ನು ಬೆಳಿಗ್ಗೆ ಮಾಡಿದಾಗ ಕೂಡ ರಾಹು ಮಹಾರಾಜ ಕಂಟ್ರೋಲಿಗೆ ಬರ್ತಾನೆ ಬಹಳ ಚೆನ್ನಾಗಿರುತ್ತೆ ಅಲ್ವಾ ಯಾವತ್ತೂ ಇದೊಂದು ನೆನಪಿಟಲ್ಲಿ ರಾಹು ಮಹಾರಾಜ ಏನಿರ್ತಾನೆ ಆತ ಆತ ಒಂಥರ ಪಂಗ ತಗೊಳ್ತಾನೆ ಪಂಗ ಅಂದ್ರೆ ಯಾರ್ದಾದ್ರೂ ಜೊತೆಯಲ್ಲಿ ಅವನು ಏನಾದರೂ ಒಂದು ದ್ವೇಷದ ರೀತಿಯಲ್ಲಿ ಅವನು ಹೋಗಿ ಅವರ ಜೊತೆಗೆ ಕಾದಾಡಬೇಕಾದ್ರೆ ಆತ ಸಾಧಾರಣ ವ್ಯಕ್ತಿಗಳ ಜೊತೆಗೆ ಕಾದಾಡುವುದಿಲ್ಲ ಅಲ್ವಾ ಯಾವುದೇ ರೀತಿಯಲ್ಲಿ ಕೂಡ ಅದಕ್ಕೆ ಪಂಗ ತಗೊಳ್ಳೋದು ಅಂತ ಹೇಳ್ತಾರೆ ರೈಟಾ ಅದು ಸಾಧಾರಣ ವ್ಯಕ್ತಿಗಳ ಜೊತೆಗೆ ಆತ ಯಾವುದೇ ಕಾರಣ ಕೂಡ ಹೊಡೆದಾಡಲಿಕ್ಕೆ ಹೋಗುವುದಿಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆಗೆ ಅಧಿಕಾರಿಗಳ ಜೊತೆಗೆ ರಾಜಕಾರಣಿಗಳ ಜೊತೆಗೆ ಅಲ್ವಾ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರ ಜೊತೆಗೇನೆ ಹೋಗಿ ಏನು ಮಾಡ್ತಾನೆ ಆತ ರಿವೇನು ತಗೊಳ್ತಾನೆ ಸುಮ್ಮನೆ ಅಂತೂ ಇರುವುದಿಲ್ಲ ರಾಹು ರಾಹು ಅಷ್ಟು ದೊಡ್ಡ ಮಟ್ಟಿಗೆ ಯಾರೆಲ್ಲ ಬೆಳೆದಿರ್ತಾರೆ ಅವರ ಬಳಿಯೇ ಹೋಗಿ ರಿವೇನ್ ತಗೊಳ್ತಾನೆ ಸೊ ಇದು ಬಹಳ ವಿಶೇಷವಾಗಿರುವಂಥದ್ದು ರಾಹುವಿನದು ಅದಕ್ಕೋಸ್ಕರ ಅಷ್ಟು ಸುಲಭ ಅಲ್ಲ ರಾಹುನ್ನು ಕಂಟ್ರೋಲ್ ಮಾಡುವಂಥ ಅದಕ್ಕೋಸ್ಕರ ನಾನು ಹೇಳಿದ ಇಷ್ಟು ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ರಾಹು ಕಂಟ್ರೋಲಿಗೆ ಬರ್ತಾರೆ ರಾಹು ಕಂಟ್ರೋಲಿಗೆ ಬಂದಾಗ ಏನಾಗುತ್ತೆ ಮನಸ್ಸು ಶಾಂತವಾಗಿರುತ್ತೆ ಬ್ಯಾಡ್ ಥಾಟ್ಸ್ ಬರಲ್ಲ ಅಥವಾ ನಿಮಗೆ ಒಂದು ಯೋಚನೆ ಒಬ್ಬ ವ್ಯಕ್ತಿ ನಿಮ್ಮನ್ನು ಬಂದು ಅಪ್ರೋಚ್ ಆಗ್ತಾರೆ ಏನು ಮಾತಾಡ ನಿಮಗೆ ಗೊತ್ತಾಗಲಿ ಸ್ಟಾರ್ಟ್ ಆಗಿದ್ದೀನಿ ಮೋಸ ಮಾಡ್ತಾ ಇದ್ದಾನ ಅವ್ನು ಒಳ್ಳೆಯದಕ್ಕೆ ಮಾತ್ರ ಅದು ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಅವಾಗೇನಾಯಿತು ನೀವು ಮೋಸದಿಂದ ಬಚಾವಾಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ನಿರ್ಮಾಣ ಆಗಿಯೇ ಆಗುತ್ತೆ ಓಕೆ ನಾನು ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ

ಬೆಂಗ್ಳೂರ್ ಗುರುಜಿ ಓಕೆ ಶ್ರೀನಿವಾಸ್ ಅಂತ ಹೆಸರ ನಿಮ್ದು ಕರೀದು ಶ್ರೀನಿವಾಸ್ ಅಂತ ಕರೀತಾರ ಹೌದೌದು ನೀವು ಯಾವಾಗ್ಲೂ ಭೂಮಿ ವಿಚಾರ ಮನೆ ವಿಚಾರ ತೊಂದರೆ ಅನುಭವಿಸ್ತಾನೆ ಇರ್ತೀನ ಸರ್ ಇರ್ತಾರ ತುಂಬಾ ಅನುಭವಿಸ್ತಾನೆ ತುಂಬಾ ನಷ್ಟದಲ್ಲಿದೆ ಓಕೆ ನಿಮಗೆ ನೋಡಿ ಒಂದು ಮಾತು ಹೇಳ್ತೇನೆ ಜಾತಕದಲ್ಲಿ ರಾಹು ದಶೆ ನಡೀತಾ ಉಂಟು ಓಕೆ ಮೂಲಾ ನಕ್ಷತ್ರ ಧನುರಾಶಿಯ ಜಾತಕ ತುಲಾ ತುಲಾಲಗ್ನ ಚೆನ್ನಾಗಿದೆ ನೋಡಿ ಸರ್ ಏನು ಗೊತ್ತಾ ರಾಹು ದೇಶ ನಡೀತವ್ರು ರಾಹು ಕುಜನ್ ಜೊತೆಗೆ ಕಾಂಬಿನೇಷನಲ್ಲಿದ್ದಾನೆ ಭೂಮಿ ವಿಚಾರ ಮನೆ ವಿಚಾರಗಳಲ್ಲಿ ವಿಶೇಷ ರೀತಿಯಲ್ಲಿ ತೊಂದರೆನ ಕ್ರಿಯೇಟ್ ಮಾಡ್ತಾನೆ ನೀವು ಮನೆ ಬೇಕಾದರೆ ಮಾಡ್ಕೊಳ್ಳಿ ಭೂಮಿ ಬೇಕಾದರೆ ಮಾಡಿಕೊಳ್ಳಿ ಟೆನ್ಷನ್ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ತುಂಬ ರೀ ತುಂಬ ನೀವು ಫೈಟಿಂಗ್ ಮಾಡಿಸ್ತಾರ ಇಂಡಿಕೇಶನ್ ಅಲ್ಲ ಸರ್ ರೈಟಾ ಶ್ರೀನಿವಾಸ ಅವರು ಸೊ ಈಗ ಏನ್ ಗೊತ್ತಾ ನಾನು ಏನ್ ಹೇಳ್ತೇನೆ ಅಂದ್ರೆ ನಿಮಗೆ ರಾಹುಗೆ ನೋಡಿ ಈಗ ನನ್ನ ಕಾರ್ಯಕ್ರಮ ನೀವು ನೋಡ್ತಾ ನೋಡಿದ್ದೀರ ಅಂತ ಇಟ್ಕೊಳ್ತೇನೆ ಸೊ ಈ ಕಾರ್ಯಕ್ರಮ ನೋಡ್ಕೊಳ್ಳಿ ಅಂತ ಹೇಳ್ತೇನೆ ಈ ಕಾರ್ಯಕ್ರಮದಲ್ಲಿ ರಾಹುಗೆ ಸಂಬಂಧಪಟ್ಟಂತ ಒಂದಷ್ಟು ರೆಮಿಡಿಸ್ನ ನಾನು ಹೇಳಿಕೊಟ್ಟಿದ್ದೇನೆ ದಯವಿಟ್ಟು ರೆಮಿಡಿಸ್ನ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಒಂದೊಳ್ಳೆ ರಿಸಲ್ಟ್ ಅನ್ನ ಅನುಭವಿಸ್ತೀರಾ ಅದರ ಜೊತೆಗೆ ನೀವೇನ್ ಮಾಡಬೇಕು ಅಂತ ಜಾತಕದಲ್ಲಿ ಟ್ವೆಲ್ತ್ ಹೌಸ್ ತುಂಬಾ ಚೆನ್ನಾಗಿದೆ ಟ್ವೆಲ್ತ್ ಹೌಸ್ ಅಲ್ಲಿ ಮೂರು ಪ್ಲಾನರ್ಸ್ ತುಂಬಾ ಚೆನ್ನಾಗಿ ಕೂತಿದೆ ಅದು ಒಂದೇ ಒಂದು ವಿಷಯ ಹೇಳ್ತಾ ಉಂಟು ಪ್ರತಿದಿನ ಮೆಡಿಟೇಷನ್ ಮಾಡೋದು ಮತ್ತು ಸೇವೆ ಮಾಡೋದು ಈವನ್ ಅನಾಥಾಶ್ರಮದಲ್ಲಿ ಹೋಗಿ ಅದರ ಸೇವೆ ಮಾಡೋದು ಅಥವಾ ಯಾವುದಾದ್ರೂ ಸಂಘ ಸಂಸ್ಥೆಯನ್ನು ಸೇರಿಕೊಂಡು ಅಲ್ಲಿ ಸೇವೆ ಮಾಡೋದು ಅದು ಪಾರ್ಟ್ ಟೈಮಲ್ಲಿ ಮಾಡಿ ಅದು ಫುಲ್ ಟೈಮಲ್ಲಿ ಮಾಡಿ ಅಥವಾ ದಿನಕ್ಕೆ ಒಂದು ಗಂಟೆ ಮಾಡಿ ಅಥವಾ ವಾರಕ್ಕೆ ಒಂದು ದಿನ ಮಾಡಿ ನೀವೇನು ಬೇಕಾದರೂ ಮಾಡಿ ನೀವು ಯಾವಾಗ ಅವರೇ ಸೇವೆ ಮಾಡೋದ್ರಲ್ಲಿ ನೀವು ಪ್ರೊಸೀಡ್ ಆಗ್ತೀರಾ ಓಕೆ ನಾವು ಸೇವೆ ಮಾಡಿದ್ರು ಆವಾಗೇನಾಗುತ್ತೆ ನಿಮಗೆ ಬರ್ತಕ್ಕಂತಹ ಒಂದಷ್ಟು ತೊಂದರೆ ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ಕ್ಲೆನ್ಸಿಂಗ್ ಆಗ್ತವೆ ಇಲ್ಲಾಂದರೆ ದುಡ್ಡಿನಲ್ಲೂ ಪ್ರಾಬ್ಲಮ್ ಆಗುತ್ತೆ ಮ್ಯಾರಿಡ್ ಲೈಫ್ ಪ್ರಾಬ್ಲಮ್ ಆಗುತ್ತೆ ಕಾರ್ಯಕ್ಷೇತ್ರ ಪ್ರಾಬ್ಲಮ್ ಆಗುತ್ತೆ ಭೂಮಿ ವಿಶೇಷ ಪ್ರಾಬ್ಲಮ್ ಆಗುತ್ತೆ ಅರ್ಥ ಆಯ್ತಾ ಸರ್ ನಲ್ವತ್ತರಿಂದ ನಲವತ್ತೊಂಬತ್ತರಲ್ಲಿ ಮೋಸ ಹೋಗಿ ಬಂದಿದ್ದೀರಾ ರೈಟ್ ಈಗ ಓಕೆನಾ ತೋ ಇಷ್ಟೇ ಬೇರೆ ಏನು ಮಾಡ್ಬೇಕಂತ ಶ್ರೀನಿವಾಸ ಅವರು ಅಷ್ಟೇ ಮಾಡಿದರೆ ಸಾಕು ಮತ್ತೆ ನನ್ನ ಕಾರ್ಯಕ್ರಮದಲ್ಲಿ ರಾಹುಗೆ ಸಂಬಂಧಪಟ್ಟಂತೆ ಒಂದಷ್ಟು ರೆಮಿಡಿಸನ್ನು ಹೇಳಿಕೊಟ್ಟಿದ್ದೇನೆ ಸರ್ ಬಹಳ ಚೆನ್ನಾಗಿದೆ ಅದನ್ನು ಮಾಡ್ಕೊಂಡು ನೋಡಿ ಅಂತ ಹೇಳ್ದೇನೆ ಶ್ರೀನಿವಾಸ್ ಅವ್ರಿಗೆ ಗೆಲ್ತಾರೆ ಹಾ ಒಂದು ಮಾತು ನಿಮಗೆ ಆಡ್ ಮಾಡ್ತೀನಿ ನಾನು ಇದರಲ್ಲಿ ಏನಾಗುತ್ತೆ ಈ ಮೂಮೆಂಟಲ್ಲಿ ಐವತ್ತರ ಸೀರೀಸ್ ಸ್ಟಾರ್ಟ್ ಆಗಿದೆ ನಿಮಗೆ ಅದು ಯಾಕೋ ಗೊತ್ತಿಲ್ಲ ನಿಮಗೆ ಒಳ್ಳೆ ಸ್ಟೇಟಸ್ ಕ್ರಿಯೇಟ್ ಆಗಬೇಕು ಅಂತ ಒಂದು ಇಂಡಿಕೇಷನ್ ಯಾಕಂದರೆ ನಿಮಗೆ ಸಾಧಾರಣ ಮಟ್ಟಿಗೆ ನಲವತ್ತರಿಂದ ನಲವತ್ತೊಂಬತ್ತು ಬಹಳ ಸಮಸ್ಯೆ ಆಯಿತು ಬಹಳ ತೊಂದರೆ ಆಯಿತು ಬಹಳ ನಿಮಗೆ ಮೆಂಟಲ್ ಟೆನ್ಷನ್ ಆಯಿತು ಯಾವುದು ಬೇಡ ಅಂತ ಆಯಿತು ಆಯಿತು ತಾನೇ ಅದು ಈಗ ಒಳ್ಳೆ ಪೀರಿಯಡ್ ಬಂದು ನಿಂತಿದೆ ಓಕೆನಾ ಈಗ ಐವತ್ತ ಮೂರರಿಂದ ಒಳ್ಳೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಬಟ್ ನಾನೇನು ಹೇಳ್ತೀನಿ ಸೇವೆ ಮಾಡಬೇಕು ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿಕೊಂಡು ನೀವು ಸೇವೆ ಮಾಡಬೇಕು ವಾಲಂಟಿಯರ್ ಆಗಿ ಆದರೂ ಸೇವೆ ಮಾಡಬೇಕು ನೀವು ಸೇವೆ ಮಾಡಿದ್ರೇನೆ ಈ ಜಾತಕ ಪ್ರೊಸೀಡ್ ಆಗುತ್ತೆ ಇಲ್ಲಾಂದ್ರೆ ಪೆಂಡಿಂಗ್ ಕರ್ಮ ನಿಮ್ಮನ್ನು ಬಿಡುವುದಿಲ್ಲ ಅಂತೊಂಡ್ರೆ ಇಲ್ಲದ್ರೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಓಕೆನಾ ಸೇವೆ ಮಾಡ್ತಾ ಹೋಗಿ ಸರ್ ನೋಡಿ ನಿಮಗೆ ನನ್ನ ಲೆಕ್ಕದಲ್ಲಿ ನಾನು ಹೇಳ್ತೀನಿ ನಿಮಗೆ ಒಂದು ಎಂಟು ತಿಂಗಳ ಕಾಲಾವಕಾಶ ಇದೆ ಎಂಟು ತಿಂಗಳ ಕಾಲಾವಕಾಶದಲ್ಲಿ ಒಂದಷ್ಟು ತೊಂದರೆಗಳು ನಿವಾರಣೆಯಾಗಿ ಒಂದು ಒಳ್ಳೆ ಸ್ಟೆಪ್ಪನ್ನು ಅನುಭವಿಸುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಶ್ರೀನಿವಾಸ ಅದನ್ನು ಮಾಡಿಕೊಂಡು ಸರ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆನಾ ವ್ಯವಹಾರದಲ್ಲಿ ತುಂಬಾ ಹಿಂದೆ ಇದೆ ಗುರುಗಳೇ ಸರ್ ಎಲ್ಲದ್ರಲ್ಲೂ ಹಿಂದೆ ಸರ್ ಯಾವ್ದ್ರಲ್ಲಿ ಮುಂದೆ ಇದೆ ಹೇಳಿ ರೈಟಾ ಸೊ ಅದಕ್ಕೆ ಹೇಳಿ ಕೊಟ್ಟಿದ್ದೀನಿ ಓಕೆನಾ ಸೇವೆ ಮಾಡುವ ಒಂದೇ ರೆಮಿಡಿ ನೋಡಿ ಇನ್ನೊಂದು ಹೇಳ್ತೀನಿ ಏನ್ ಗೊತ್ತಾ ನಿಮಗೆ ಸಾಧ್ಯ ಉಂಟು ನೀವು ವಿದೇಶಕ್ಕೆ ಕೂಡ ಹೋಗ್ಬೋದು ಅದು ನಿಮ್ಗೆ ಕೆಲಸ ಮಾಡುತ್ತೆ ಒಳ್ಳೆ ರೀತಿ ರಿಸಲ್ಟ್ ಕೊಡುತ್ತೆ ಅದಾಗುದಿಲ್ಲ ಸೇವೆ ಮಾಡ್ಬೇಕು ಸೇವೆ ಮಾಡಿದ್ರೆ ಸರ್ ಪ್ರೊಸೀಡ್ ಆಗುದು ಅನ್ಯಥ ಆಗಲ್ಲ 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 ನೀವು ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡಿ ಓಕೆನಾ ನಿಮ್ಗೆ ಯಾವ್ದು ಕೂಡ ವರ್ಕ್ ಆಗಲ್ಲ ಸೇವೆ ಮಾಡದೇ ಇರೋದ್ರಿಂದ ಓಕೆನಾ ಸೇವೆ ಮಾಡಿದ್ರೆನೇ ಲೈಫಲ್ಲಿ ನಿಮ್ಮ ಎಲ್ಲ ಪ್ರಾಬ್ಲಮ್ ಕ್ಲೆನ್ಸಿಂಗ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸರ್ ಒನ್ ಎಂಟು ತಿಂಗಳ ಕಾಲಾವಕಾಶ ಉಂಟು ಎಂಟು ತಿಂಗಳಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದಾರಿ ಕಂಡು ಬರತೆ ಭಗವಂತ ನಿಮ್ಮ ಕೈ ಹಿಡಿದು ನಡೆಸ್ತಾನೆ ಒಳ್ಳೆದಾಗ್ಲಿ ಸರ್ ಓಕೆನಾ ಓಕೆ ಥ್ಯಾಂಕ್ ಯು ಗುರುಜಿ ಎಸ್ 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 ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಗೊತ್ತಾಯ್ತು ಸೊ ಅರ್ಥ ಮಾಡ್ಕೊಳ್ಳಿ ತೋ ರಾಹು ಮಹಾರಜನ ಅರ್ಥ ಮಾಡ್ಕೊಂಡು ಮುಂದುವರಿಬೇಕು ಮತ್ತೆ ಎಷ್ಟೆಲ್ಲ ರೆಮಿಡೀಸ್ ಹೇಳಿ ಕೊಟ್ಟಿದ್ದೇನೆ ದೈವೀತದನ್ನ ಫಾಲೋ ಮಾಡಿ ಅಂತ ಹೇಳ್ತೇನೆ ನೋಡಿ ರೆಮಿಡೀಸ್ ಫಾಲೋ ಮಾಡಿ ಆ ಕೂಡ್ಲೇನೇ ರಿಸಲ್ಟ್ ಬರಬೇಕು ಅದನ್ನ ನೀವು ಎಣಿಸುವಂತಿಲ್ಲ ಯಾಕಂದರೆ ಅದಕ್ಕೆ ಸಮಯ ತಾಗುತ್ತೆ ಮತ್ತೆ ನಿಮ್ಮ ಕರ್ಮ ಏನಿದೆ ಯಾರಿಗೊತ್ತಿರ್ತದೆ ರೈಟ್ ತಾನೆ ಅದು ಕ್ಲನ್ಸಿಂಗ್ ಆಗ್ತಾ ಆಗ್ತಾ ಮೆಲ್ಲ 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 ರಿಸಲ್ಟ್ ಅಂತ ಸ್ಟಾರ್ಟ್ ರಿಸಲ್ಟ್ ಅಂದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೋ ಡೌಟ್ ಯಾವಾಗ ಮೈಂಡ್ ಕೂಲ್ ಆಗುತ್ತೆ ಥಾಟ್ಸಲ್ಲಿ ಕಂಟ್ರೋಲ್ ಬರುತ್ತೆ ಬೇರೆಯವ್ರ ಬಗ್ಗೆ ಜಡ್ಜ್ ಮಾಡ್ತೀರಾ ನೀವು ಆವಾಗ ಏನಾಯಿತು ರಾಹುನಿಂದ ಬರ್ತಕ್ಕಂಥ ಸಮಸ್ಯೆ ನಿವಾರಣೆ ಆಯಿತು ಓಕೆ ರಾಹು ಅಂದ್ರೇನು ರಾಹು ಅಂದರೆ ಬಹಳ ವಿಶೇಷವಾಗಿ ಫೋಕಸ್ ಓಕೆನ ಅದು ಫೋಕಸ್ ಒಂದೇ ಕಡೆ ಫೋಕಸ್ ಮಾಡುವಂಥದ್ದು ರಾಹು ಅದಕ್ಕೆ ಮೆಡಿಟೇಷನ್ ಅಂತ ಏನಿದೆಯಲ್ಲೋ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಮೆಡಿಟೇಷನ್ ಮಾಡೋದು ಅಥವಾ ಕೆಲವರೆಲ್ಲ ತ್ರಾಟಕ ಮಾಡ್ತಾರೆ ತ್ರಾಟಕ ಅಂದರೆ ಒಂದು ಬಿಂದುವಿನ ಮೇಲೆ ಕಾನ್ಸೆಂಟ್ ೇಷನ್ ಮಾಡಿಕೊಂಡು ತ್ರಾಟಕ ಮಾಡ್ತಾರೆ ಸೊ ಈ ತ್ರಾಟಕ ಮಾಡುವಂಥದ್ದು ಮೆಡಿಟೇಷನ್ ಮಾಡುವಂಥದ್ದು ಅಥವಾ ಯಾವುದೇ ಹೀಲಿಂಗ್ ಮೆಥಡನ್ನು ಇಟ್ಟುಕೊಂಡು ಮೆಡಿಟೇಷನ್ ಮಾಡಿ ಕೆಲವೆಲ್ಲ ರೇಖಿ ಕಲ್ತಿರ್ತಾರೆ ರೇಖಿ ಕಲ್ತಿರ್ತಾರೆ ತೊ ಇಂಥವರೆಲ್ಲ ಮಾಸ್ಟರ್ ಡಿಗ್ರಿ ಕೂಡ ಮಾಡಿದವರು ಇರ್ತಾರೆ ಅವರೆಲ್ಲ ಬೆಳಿಗ್ಗೆ ಸಂಜೆ ಬೆಳಿಗ್ಗೆ ಸಂಜೆ ಆ ಒಂದು ಸಿಂಬಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ನೀವು ಬಹಳ ಚೆನ್ನಾಗಿ ನೀವು ಮೆಡಿಟೇಷನ್ ಮಾಡಿದಾಗ ಕೂಡ ಏನಾಗುತ್ತೆ ರಾಹು ಟೋಟಲಿ ಕಂಟ್ರೋಲಿಗೆ ಬರ್ತಾನೆ ಏನೂ ಸಮಸ್ಯೆ ಆಗಲ್ಲ ಆನಂತರ ಇನ್ನೊಂದು ವಿಚಾರ ಏನಂದರೆ ನೀವು ಏನು ಕೆಲಸ ಮಾಡ್ತೀರ ಅದರಲ್ಲಿ ಬಹಳ ಫುಲ್ ಆಫ್ ಕಾನ್ಸಂಟ್ರೇಷನ್ ಇಟ್ಕೊಂಡೇ ನೀವು ಹೋಗಬೇಕಾಗುತ್ತೆ ಅಲ್ವ ಏನು ಕೆಲಸ ಮಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವೊಂದು ಬ್ಯಾಂಕಲ್ಲಿ ಕೆಲಸ ಕೆಲಸ ಮಾಡ್ತಾ ಅಂದಾಗ ಆ ಬ್ಯಾಂಕಿನ ಕೆಲಸಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲರೂ ಅಷ್ಟರಲ್ಲೇ ಕಾನ್ಸಂಟ್ರೇಷನ್ ಮಾಡಬೇಕೇ ಹೊರತು ಅನ್ಯ ರೀತಿಯಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಿ ಹೋಗಬಾರ್ದು ಅನ್ಯತೆ ಏನಾಗುತ್ತೆ ಡೆಸ್ಟ್ರಾಕ್ಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಏನಾಯಿತು ನಿಮಗೆ ಆ ಬ್ಯಾಂಕಿಂಗ್ ಕೆಲಸದಲ್ಲಿ ಯಾವ ರೀತಿಯ ಅಚೀವ್ಮೆಂಟ್ ಬೇಕಾದರೂ ಸಿಗದೆ ಹೋಗುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಅದಕ್ಕೋಸ್ಕರ ನೀವು ಯಾವುದೇ ಈಗ ನೀವು ಜ್ಯೋತಿಷ ಆಗಿದ್ದೀರಿ ಅಂದಾಗ ಜ್ಯೋತಿಷದಲ್ಲಿನೇ ನೀವು ಮುಂದುವರಿಬೇಕಾಗುತ್ತೆ ಜ್ಯೋತಿಷ ವಾಸ್ತು ಸಂಖ್ಯಾಶಾಸ್ತ್ರ ಈ ಮೂರ ಮೂರರ ಸಂಗಮದಲ್ಲಿನೇ ನೀವು ನಡ್ ನಡ್ಕೊಂಡು ಹೋಗಬೇಕು ಅದು ಬಿಟ್ಟು ಅದರ ಹೊರಗಡೆಗೆ ಹೋಗಿ ನೀವೇನಾದ್ರಲ್ಲ ಅಲ್ಲಿ ಜ್ಯೋತಿಷನು ಮಾಡ್ತೀರಾ ಮತ್ತೊಂದು ರೆಡಿ ವ್ಯಾಪಾರನೂ ಮತ್ತೊಂದು ರೆಡಿ ಮಾಡ್ತೀರಾ ಮಾಡ್ತೀರ ಸೊ ಅವಾಗ ಏನಾಯ್ತು ಎಲ್ಲ ಡಿಸ್ಟ್ರಾಕ್ಟ್ ಆಯ್ತು ಆವಾಗ ಏನಾಯಿತು ರಾಹುನಿಂದ ಬರ್ತಕ್ಕಂತಹ ಫೋಕಸ್ ರಿಸಲ್ಟ್ ಏನುಂಟು ಅಥವಾ ಒಂದು ಅಬಂಡೆನ್ಸ್ ಅಂತ ನೋಡಿ ಯಾಕಂದ್ರೆ ರಾಹು ಅಬಂಡೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಗುರು ಕೂಡ ಅಬಂಡೆನ್ಸ್ ಕ್ರಿಯೇಟ್ ಮಾಡ್ತಾನೆ ರಾಹು ಕೂಡ ಅಬಂಡೆನ್ಸ್ ಅನ್ನು ಕ್ರಿಯೇಟ್ ಮಾಡ್ತಾನೆ ಗುರು ಕ್ರಿಯೇಟ್ ಮಾಡುವಂತಹ ಅಬಂಡೆನ್ಸ್ ಏನಿದೆ ಅದು ಶಾಶ್ವತವಾಗಿರುತ್ತೆ ರಾಹು ಕ್ರಿಯೇಟ್ ಮಾಡುವ ಅಬಂಡೆನ್ಸ್ ಏನಿದೆ ಎಲ್ಲಿವರೆಗೆ ಫೋಕಸ್ ಮಾಡ್ತೀರಾ ಅಲ್ಲಿವರೆಗೆ ಇರ್ತದೆ ಯಾವಾಗ ಫೋಕಸ್ ನಿಮ್ದು ಡೆಸ್ಟ್ರಾಕ್ಟ್ ಆಗುತ್ತೆ ಆಗ ಏನಾಗುತ್ತೆ ರಾಹುನಿಂದ ಬರ್ತಕ್ಕಂಥ ಅಬಂಡೆನ್ಸ್ ಏನು ರಾತೋರಾತ್ರಿ ಕಥಮ್ ಕೂಡ ಆಗುತ್ತೆ ಇದನ್ನ ನೆನ್ಪಿಟ್ಕೊಳ್ಬೇಕು ಓಕೆ ಅದಕ್ಕೋಸ್ಕರ ಆ ಫೋಕಸ್ ಏನಿದೆ ಆ ಫೋಕಸ್ ಅನ್ನು ಇಟ್ಕೊಂಡು ಹೋಗಿ ಅಂತ ಹೇಳಿದೆ ನೋಡಿ ರಾಹು ಮಹಾರಾಜ ನಿಮ್ಗೆ ಯಾವುದೇ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಲ್ಲ ಓಕೆನಾ ಇನ್ನೊಂದು ವಿಚಾರ ಏನಂದ್ರೆ ಮನೆಯಲ್ಲಿ ಕೂಡ ವಸ್ತುಗಳನ್ನು ನೋಡಿ ಎಲ್ಲೆಲ್ಲ ಇಟ್ಟಿದ್ದೀರಾ ರೈಟ್ ತಾನೆ ಒಂದು ವೇಳೆ ಈಗ ನಿಮ್ಮ ಬೆಡ್ರೂಮಲ್ಲೇ ಹೋಗಿ ನೋಡಿ ಬೆಡ್ರೂಮ್ ಅಲ್ಲಿ ಅಲ್ವಾ ಏನು ಮಾಡಿರ್ತೀರಾ ನೀವು ಮಲಗಿದ ಬೆಡ್ಶೀಟ್ ಏನೋ ಒಂದು ಕಡೆ ಮಕ್ಕಳ ಮಕ್ಕಳ ಬಟ್ಟೆ ಒಂದು ಕಡೆ ಅಲ್ವಾ ಮಕ್ಕಳ ಚೀಲ ಒಂದು ಕಡೆ ಏನೇನೋ ಮಾಡಿರ್ತೀರ ಒಂಥರ ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಸಾಮಾನುಗಳನ್ನು ಬಿಕರ ಹೋ ಎಲ್ಲ ಕಡೆ ಕೂಡ ಓಕೆನಾ ಆ ರೀತಿ ಮಾಡಿ ಅಥವಾ ಅದೇನಾಯ್ತು ಈಗ ರಾಹುವಿನ ಬ್ಯಾಡ್ ಇಂಪ್ಯಾಕ್ಟ್ ರೈಟ್ ರೈತ ಅದಕ್ಕೋಸ್ಕರ ಎಲ್ಲವನ್ನು ಕೂಡ ಒಂದು ಫೋಕಸ್ ಅಲ್ಲಿರುವ ಹಾಗೆ ಒಂದು ಸಿಸ್ಟಮೆಟಿಕ್ ಅಲ್ಲಿರುವ ಹಾಗೆ ಎಲ್ಲವನ್ನು ಕೂಡ ಆರ್ಗನೈಸ್ ಮಾಡಿ ನೀವು ಮನೆಯಲ್ಲಿ ಜೋಡಿಸಿಡಬೇಕಾಗುತ್ತೆ ಅದು ನಿಮ್ಮ ಕಿಚನ್ನಲ್ಲಿರ್ಬೋದು ಅದು ಬೆಡ್ರೂಮಲ್ಲಿ ಇರ್ಬೋದು ಅದು ಹಾಲಲ್ಲಿರ್ಬೋದು ನೀವು ಸ್ಟಡಿ ಮಾಡುವ ಟೇಬಲೇ ಇರ್ಬೋದು ಅಥವಾ ನಿಮ್ಮ ಆಫೀಸ್ನ ಒಂದು ಟೇ ಸ್ಟ ಟೇಬಲ್ ಇರ್ಬೋದು ಅದರ ಮೇಲೆ ಅಷ್ಟನ್ನು ಕೂಡ ನೀವು ಆರ್ಗನೈಸ್ ಮಾಡಬೇಕಾದಂತಹ ಅನ್ವಯ ಅಷ್ಟು ಮಾಡಿದಾಗ ರಾಹು ಮಹಾರಾಜನಿಂದ ಬರ್ತಕ್ಕಂಥ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟ್ ಡೌನ್ ಆಗುತ್ತೆ ಮೈಂಡ್ ಕ್ಲಾರಿಟಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಕೂಲ್ ಆಗಿರ್ತೀರಾ ಅಬಂಡೆನ್ಸ್ ಬಳಿಗೆ ಸ್ಟಾರ್ಟ್ ಆಗುತ್ತೆ ರಾತೋರಾತ್ರಿ ರಾಹು ನಿಮ್ಮನ್ನು ಲಕ್ಷಾಧೀಶನಾಗಿ ಮಾಡಬಲ್ಲ ಅದೇ ರೀತಿ ರಾತೋರಾತ್ರಿ ಎಲ್ಲೊಂದು ಕಡೆ ಡೆಸ್ಟ್ರಾಕ್ಟ್ ಆಗಿ ಹೋಯಿತು ಡೆಸ್ಟ್ರಾಕ್ಟ್ ಯಾವಾಗ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ರಾಹು ಮಹಾರಾಜನಿಂದ ನಿಮಗೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಹಣ ಬಂತು ಅಂತ ಇಟ್ಕೊಳ್ಳೋಣ ಯಾವುದೋ ಒಂದು ರೂಪದಲ್ಲಿ ನೀವು ಕಾನ್ಸಂಟ್ರೇಷನ್ ಮಾಡಿದಿರಾ ಒಳ್ಳೆ ಕೆಲಸ ಮಾಡಿದಿರಾ ರಾಹು ಖುಷಿ ಖುಷಿಯಾಗಿಬಿಟ್ಟ ರಾತೋರಾತ್ರಿ ನಿಮ್ಗೆ ಕೋಟಿಗಟ್ಟಲೆ ಗಟ್ಟಲೆ ಅಥವಾ ಲಕ್ಷ ಗಡ್ಲೆ ಹಣವನ್ನು ಲಾಟ್ರಿ ಮುಖಾಂತರ ಮುಖಾಂತರ ಕೊಡಿಸಿದ ಇಟ್ಕೊಳ್ಳೋಣ ಓಕೆ ಈಗ ಈಗ ಏನಾಗುತ್ತೆ ಗೊತ್ತಾ ಒಂದಷ್ಟು ಜನ ಬರ್ತಾರೆ ನಿಮ್ಮ ಬಳಿಗೆ ಅಲ್ವಾ ಅಥವಾ ನಿಮ್ಮಲ್ಲಿ ಬಿಸ್ನೆಸ್ ಮಾತಾಡ್ತಾರೆ ಅದು ಇದು ಮಾತಾಡ್ತಾರೆ ನೀವೇನು ಮಾಡ್ತೀರಾ ಇದನ್ನು ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅವರಿಗೆ ಕೊಡೋಣ ಇವ್ರಿಗೆ ಕೊಡೋಣ ಹಾಗೆ ಮಾಡೋಣ ಹೀಗೆ ಮಾಡಿ ಎಲ್ಲ ಕಡೆ ಕೂಡ ಬೇರೆ 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 ರೀತಿಯಲ್ಲಿ ಯೋಚನೆ ಮಾಡ್ತೀರಾ ಆ ನಂತರ ಆ ಹಣವನ್ನು ಏನು ಮಾಡ್ತೀರಾ ಹಾಗೇನೇ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಇನ್ನು ಯಾರಿಗೂ ಕೊಡ್ತೀರಾ ಮತ್ತೆ ಯಾರಿಗೂ ಕೊಡ್ತೀರ ಯೋಚನೇನಿಲ್ಲ ಅವ್ರು ನಿಮ್ಮನ್ನು ಹೊಗಳ್ತಾ ಇರ್ತಾರೆ ನೀವು ಖುಷಿಯಾಗಿ ಬಿಡ್ತೀರಾ ಕೊಡ್ತಾ ಹೋಗ್ತಾರೆ ಕೊಡ್ತಾ ಮತ್ತೇನು ಮಾಡ್ತಾನೆ ರಾಹುಗೆ ವಿಷಯ ಗೊತ್ತಾಗುತ್ತೆ ಅರೆ ಬಾಪ್ರೆ ಇವನಿಗೆ ಕೊಟ್ಟಿದ್ದೇನೆ ನಾನು ಅಲ್ವಾ ಇನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ ಅಲ್ವಾ ಅವ್ನಿಗೆ ಕೊಟ್ಟಿದ್ದಾನೆ ಇವನಿಗೆ ಕೊಟ್ಟಿದ್ದಾನೆ ಅಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲಿ ಮೋಸ ಆಗುತ್ತೆ ಅವ್ನಿಗೆ ಗೊತ್ತಾಗಲ್ಲ ಏನು ಮಾಡ್ತಾನೆ ಅವಾಗ ರಾಹು ಏನು ಮಾಡ್ತಾನೆ ಒಮ್ಮೆಲೆ ಅದನ್ನೆಲ್ಲ ಹೇಳ್ಕೊಳ್ತಾನೆ ಎಲ್ಲ ನೀರಿನ ಮೇಲೆ ಗುಳ್ಳೆ ಥರ ಆಗುತ್ತೆ ರಾತ್ರೋರಾತ್ರಿ ಲಕ್ಷಾಧೀಶ ಭಿಕ್ಷಾಭ್ಯತೆ ಆಗಿಬಿಡ್ತಾನೆ ಓಕೆನಾ ತುಂಬಾ ಜನರ ಜೀವನದಲ್ಲಿ ನಡೆದಿರುವಂಥದ್ದು ತುಂಬ ಜನರು ಇದನ್ನ ಮಾಡಿರುವಂಥದ್ದು ತುಂಬಾ ಜನ ಈ ರೀತಿಯಾಗಿ ಡೆಸ್ಟ್ರಾಕ್ಟ್ ಆಗಿ ಅಲ್ಲಿಂದ ಕೆಲವರು ಪ್ರಾಣವನ್ನೇ ಕಳ್ಕೊಂಡಿರುವಂಥದ್ದನ್ನು ನೀವು ನೋಡಿರ್ತೀರಿ ಇದು ರಾಹುವಿನ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅಂತ ಹೇಳ್ತೇನೆ ಅದಕ್ಕೆ ಕಾನ್ಸಂಟ್ರೇಷನ್ ಒಂದೇ ರೀತಿಯಲ್ಲಿ ಇರಬೇಕು ಎಷ್ಟು ಕಾನ್ಸನ್ಟ್ರೇಷನ್ ಒಂದೇ ರೀತಿಯಲ್ಲಿ ಇಟ್ಕೊಳ್ತೀರಾ ರಾಹು ಮಹಾರಾಜ ಬರ್ತಕ್ಕಂತಹ ಅಬಂಡೆನ್ಸ್ ಏನಿದೆ ಲೈಫ್ ಲಾಂಗ್ ಕೂಡ ನಿಮ್ಮ ಜೊತೆ ಇರ್ತದೆ ಲೈಫ್ ಲೈಫನ್ನು ನೀವು ಎಂಜಾಯ್ ಮಾಡಿಯೇ ಮಾಡ್ತೀರಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಓಕೆ ಕರೆ ಕಟ್ ಆಗಿದೆ ರೈಟ್ ಸೊ ಇದು ರಾಹು ಮಹಾರಾಜನ ಒಂದು ಇಂಪ್ಯಾಕ್ಟ್ ಅಂತ ಹೇಳ್ತಾರೆ ರೈಟ್ ತಾನೆ ಹೋಗಿ ರಾಹು ಮಹಾರಾಜ ಇಂಪ್ಯಾಕ್ಟ್ ಅದು ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ನಾನು ಟೆಕ್ನಿಕ್ಸ್ ಟೆಕ್ನಿಕ್ಸ್ಗಳನ್ನು ಒಂದಷ್ಟು ನೀವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಯಾವುದೇ ಇಂದ ಬರ್ತಕ್ಕಂಥ ತೊಂದರೆಗಳನ್ನು ಕಡಿಮೆ ಮಾಡ್ಕೊಳ್ಬೋದು ರೈಟ್ ತಾನೆ ತೋ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಳ್ಳೆಯದಾಗುತ್ತೆ ಓಕೆ ಗೊತ್ತಾಯ್ತು ಹಾಗಾದರೆ ರಾಹು ಮಹಾರಾಜನ ವಿಷಯ ಗೊತ್ತಾಯ್ತು ಓಕೆ ರಾಹುನಂದ್ರೆ ಯಾರು ಬರ್ತಾರೆ ಗುರು ಮಹಾರಾಜ ಬರ್ತಾರೆ ರೈಟ್ ತಾನೆ ರಾಹು ಬೃಹಸ್ಪತಿ ರಾಹುನ ಬೃಹಸ್ಪತಿ ಬರ್ತಾರೆ ಯಾವತ್ತಿದ್ರೂ ಕೂಡ ನೋಡಿ ಜ ಜಾತಗಳ ನೋಡ್ಕೊಳ್ಳಿ ಎರಡು ಮೇಜರ್ ಪ್ಲಾನೆಟ್ಸ್ ಇದೆ ತುಂಬಾನೇ ಶುಭ ಪ್ಲಾನೆಟ್ಸ್ ಅಂತ ಕರಿತೇವೆ ಅದು ಬಂದು ಒಂದು ಶುಕ್ರ ಮತ್ತೊಂದು ಒಂದು ಗುರು ಇದನ್ನು ಬಹಳ ಶುಭ ಪ್ಲಾನೆಟ್ಸ್ ಅಂತ ಕರಿತೇವೆ ರೈಟ್ ತಾನೇ ಬೆನಿಫಿಕ್ ಪ್ಲಾನೆಟ್ಸ್ ಅಂತ ಕರಿತೇವೆ ನೋಡಿ ಯಾವಾಗ ರಾಹು ದಶೆ ಮುಗಿಯುತ್ತೆ ಆ ನಂತರ ಗುರುದಶೆ ಸ್ಟಾರ್ಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ರಾಹು ದಶೆ ಮುಗಿದ ನಂತರ ಗುರುದಶೆ ಬರುವುದು ಓಕೆನಾ ತೋ ಇದು ಬಹಳ ವಿಶೇಷ ಆ ನಂತರ ಯಾವಾಗ ಕೇತು ದಶೆ ಓಕೆನಾ ಕೇತು ದಶೆ ಮುಗಿಯುತ್ತೆ ಆ ನಂತರ ಶುಕ್ರ ದಶೆ ಸ್ಟಾರ್ಟ್ ಆಗುತ್ತೆ ಕೇತುವಿನ ನಂತರ ಶುಕ್ರ ಬರ್ತಾನೆ ರಾಹುವಿನ ನಂತರ ಗುರು ಬರ್ತಾನೆ ಓಕೆನಾ ಸೊ ಅರ್ಥ ಆಗುತ್ತೆ ನಿಮಗೆ ಸೊ ಅದರಲ್ಲಿ ಕೆಲವೆಲ್ಲ ಒಂದು ಇಂಪ್ಯಾಕ್ಟ್ ಇರುತ್ತೆ ಯಾಕೆ ಹಾಗೆ ಅಲ್ಲೋ ಅದಕ್ಕೆಲ್ಲ ಕಾರಣ ಕಾರಣಗಳು ಇದ್ದೇ ಇರ್ತವೆ ಅದರ ಬಗ್ಗೆ ಖಂಡಿತ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೇನೆ ಬಟ್ ಅದಕ್ಕಿಂತ ಮುಂಚೆ ಏನು ಮಾಡೋಣ ಹೆಸರುಗಳ ಬಗ್ಗೆ ನಿನ್ನೆ ಮಾತಾಡಿದೆ ನಿನ್ನೆ ಶನಿಯ ಹೆಸರಿನ ಬಗ್ಗೆ ಮಾತಾಡಿದೆ ನಿಮಗೆ ಗುರುವಿನ ಹೆಸರಿನ ಬಗ್ಗೆ ಮಾತಾಡಿದೆ ಇವತ್ತು ಮಾತಾಡಣ ಶುಕ್ರನ ಹೆಸರುಗಳು ಶುಕ್ರನ ಹೆಸರು ಏನಿರ್ತದೆ ಚ ಇದು ಓಕೆನಾ ಸಿ ಎಚ್ ಅಲ್ವಾ ಇರ್ಬೋದು ಚಂದ್ರ ಇರ್ಬೋದು ಈ ರೀತಿಯಾದ ಹೆಸರುಗಳು ರೈಟ್ ಅ ಜಯಲಕ್ಷ್ಮಿ ಇರ್ಬೋದು ಜಯಶ್ರೀ ಇರ್ಬೋದು ಈ ರೀತಿಯಾದ ಹೆಸರುಗಳು ಓಕೆನಾ ಚಾ ಚಾ ಓಕೆನಾ ಈ ಅಕ್ಷರದಿಂದ ಯಾರು ಹೆಸರನ್ನ ಇಟ್ಕೊಳ್ತಿರ್ತಾರೆ ಒಂದಂತೂ ನೆನಪಿಟ್ಕೊಳ್ಳಿ ಮೊತ್ತ ಮೊದಲನೇದಾಗಿ ನಿಮ್ಮ ಮ್ಯಾರಿಡ್ ಲೈಫ್ ಅಲ್ಲಿ ಒಂದು ಆತಂಕ ಕ್ರಿಯೇಟ್ ಆಯ್ತು ಪಕ್ಕ ಓಕೆ ನೀವೇನ್ ಬೇಕಾದರೂ ಮಾಡಿ ಓಕೆನಾ ಜಯಶ್ರೀ ಅಥವಾ ಜಯ ಜಯಮಾಲಾ ಅಥವಾ ಜಯ ಅಥವಾ ಯಾವ್ದು ಕೂಡ ಯಾವುದು ಕೂಡ ಅಲ್ವಾ ಅಥವಾ ಜಯ ಚಂದ್ರ ಗಂಡಿನ ಹೆಸರು ಜಯ ಚಂದ್ರ ಏನೇ ಇರ್ಬೋದು ಬೇಕಾದ್ರೆ ತೊ ಆ ಅಕ್ಷರದಲ್ಲಿ ಹೆಸರನ್ನ ಇಟ್ಕೊಂಡ್ರಿ ಛ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಈಗ ಸ್ಟಾರ್ಟ್ ಆಯ್ತು ಓಕೆನಾ ಇನ್ನೇನಾಗುತ್ತೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಣ ಹಲೋ ನಮಸ್ತೆ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ

ಓಕೆ ಉತ್ತರ ನಕ್ಷತ್ರ ಮೀನ ರಾಶಿ ಜಾತಕಮ್ಮ ಟ್ವೆಂಟಿ ನೈನ್ ರನ್ನಿಂಗ್ ಕೇತು ದೇ ಸ್ಟಾರ್ಟ್ ಆಗಿದೆ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ ಮದ್ವೆ ಈಗ ಮಾಡ್ಬಾರ್ದಂತ ಉಂಟಲ್ಲಮ್ಮ ಮದುವೆ ಡಿಲೇ ಮಾಡಬೇಕು ಈಗ ಮಾಡ್ಲಿಕ್ಕೆ ಹೋಗಬೇಡಿ ಮದುವೆ ಓಕೆನಾ ಅಥವಾ ಅವನಿಗೆ ತರ್ಟಿ ಬರಲಿ ಅವನಿಗೆ ಶುಕ್ರದಶೆ ಹತ್ತಿರ ಹತ್ರ ಬರಬೇಕು ಮದುವೆಗೆ ಸಂಬಂಧಪಟ್ಟಂತೆ ಈಗ ವಯಸ್ಸು ಆಗ್ತಾ ಉಂಟು ಅವನಿಗೆ ಬಟ್ ದೊಡ್ಡ ವಯಸ್ಸೇನು ಹೋಗ್ಲಿಲ್ಲಮ್ಮ ಕೇತು ದಶೆ ನಡೀತಾ ಉಂಟು ಕೇತು ದೇಶದಲ್ಲಿ ಮದುವೆ ಆದಾಗ ಮದುವೆ ಜೀವನಕ್ಕೆ ತೊಂದರೆ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ಜಾತಕದಲ್ಲಿ ಇನ್ನೊಂದು ಇಂಡಿಕೇಷನ್ ಏನು ಉಂಟು ಅವನು ಮೆಚ್ಚಿ ಮದುವೆ ಆಗ್ತಾನೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆಯಮ್ಮ ಅದನ್ನು ನೋಡ್ಕೊಳ್ಳಿ ನೀವು ಬಟ್ ತರ್ಟಿಯ ನಂತರ ಮ್ಯಾರೇಜ್ಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಆ ಮೂಮೆಂಟಲ್ಲೇ ಮದುವೆ ಮಾಡಬೇಕು ಯಾತೋ ತರ್ಟಿಯಲ್ಲೇ ಮದುವೆ ಆಗುತ್ತೆ ಅಂದರೆ ಆ ಬರುವ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಸೆಪ್ಟೆಂಬರ್ ನಂತರ ಮದುವೆ ಆಗುತ್ತೆ ಅಥವಾ ಆ ಒಂದು ಸೀರೀಸಲ್ಲಿ ಅವನಿಗೆ ಪರ್ಸೆಂಟ್ ಮ್ಯಾರೇಜ್ ಅಂತ ಆಗಿ ಆಗುತ್ತೆ ಮತ್ತು ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡಿ ಯಾಕಂದರೆ ಈ ಜಾತದಲ್ಲಿ ನಿಮಗೆ ತುಲಾರಾಶಿಯಲ್ಲಿ ಕುಜಾರಾಹು ಸಂಧಿ ಸೆವೆನ್ ಹೌಸಲ್ಲಿ ಶುಕ್ರ ಮತ್ತು ಸೂರ್ಯನ ಕಾಂಬಿನೇಷನ್ ಅಂತೂ ಮೆಚ್ಚಿ ಮದುವೆ ಆಗ್ತಾರೆ ಹಠ ಮಾಡಿ ಮದುವೆ ಆಗ್ತಾರೆ ಅಂತ ಒಂದು ಇದೆ ಮತ್ತು ಅದು ಎಲ್ಲಿವರೆಗೆ ಬರುತ್ತೆ ನಿಮಗೆ ಥರ್ಟಿ ಬಂದ ನಂತರದ್ದು ತೋರಿಸಿಕೊಡುತ್ತಮ್ಮ ಪರವಾಗಿಲ್ಲ ಅಥವಾ ಆ ಮೂಮೆಂಟಲ್ಲಿ ಪ್ರಯತ್ನ ಮಾಡ್ಬೇಕಾ ಓಕೆನಾ ಈಗ ಯಾವ್ದು ಮಾಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಂದ್ರೆ ಶುಕ್ರದೇಶ ಹತ್ತಿರಾತ್ರಿ ಆಗ್ಲಿ ಶುಕ್ರದೇಶ ಸ್ಟಾರ್ಟ್ ಆಗೋದು ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಈಗ ಜಸ್ಟ್ ಕೇತು ದೇಶ ನಡಿತಾ ಉಂಟು ಕೇತು ದೇಶ ತುಂಬಾ ಸುಲಭ ಅಲ್ಲ ಹಾ ಕೆಲಸದಲ್ಲಿ ಹೋಗ್ಬೋದು ಅದು ಪರವಾಗಿಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಮನೆಯಿಂದ ದೂರ ಹೋಗುವಂತ ಯೋಗ ಟ್ರಾವೆಲಿಂಗ್ ಮಾಡುವಂತ ಯೋಗ ಅವ್ನ ಪಾಲಿಗೆ ಆಲ್ರೆಡಿ ಇದೆ ಅದು ತೊಂದ್ರೆ ತೊಂದರೆ ಇಲ್ಲ ಕೆಲಸ ಕೂಡ ಸಿಕ್ಕಿರ್ತದೆ ಕೆಲಸದಲ್ಲಿ ಕೂಡ ಪ್ರೊಸೀಡ್ ಆಗಿರ್ತಾನೆ ಅದು ಕೂಡ ತೊಂದರೆ ಇಲ್ಲ ಅಂತ ಹೇಳ್ತೇನೆ ಮದುವೆ ವಿಚಾರ ಬಂದಾಗ ಸ್ವಲ್ಪ ಡಿಲೇ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಬೋದಮ್ಮ ಅಷ್ಟು ಮಾಡಿಮ ತಾಯಿ ಓಕೆನಾ

ಈಗ ಚಾಚಾ ಜಾಜ ಅಕ್ಷರದ ಹೆಸರು ಇಟ್ಕೊಂಡ್ರಿ ಅಂದಾಗ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಯಾಕೋ ಗೊತ್ತಿಲ್ಲ ಒಂದು ಬ್ಲ್ಯಾಕ್ ಡಾಟ್ ಬೀಳುತ್ತೆ ಅಂತಲೇ ಒಂದು ಇಂಡಿಕೇಷನ್ ಇದೆ ರೈಟ್ ತಾನೆ ಈಗ ಒಂದು ಮಾತೇನು ಗೊತ್ತಾ ಸರ್ ಚಾಚಾ ಜಾ ಅಕ್ಷರ ಚಾಚಾ ಜಾಜ ಓಕೆನಾ ಹೆಸರು ಹೆಸರಿಟ್ಕೊಂಡಿದ್ದೇನೆಪ್ಪ ಸರ್ ಬಟ್ ಮ್ಯಾರಿಡ್ ಲೈಫ್ ಚೆನ್ನಾಗಿ ಇದೆ ನಂದು ಅಂತ ಇಟ್ಕೊಂಡಾಗ ತೋ ನಿಮ್ಮ ಪಾರ್ಟ್ನರ್ಗೆ ಅನಾರೋಗ್ಯ ಬರುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಸೊ ಅದನ್ನು ಕೂಡ ನೆನಪಿಟ್ಕೊಳ್ಬೇಕು ಅಕ್ಕೋಕ ಈಗ ಕೆಲವೊಮ್ಮೆ ಏನಾಗುತ್ತೆ ಸರ್ ಚಾಚಾ ಜಾಜ್ ಅಕ್ಷರದ ಹೆಸರಿದೆ ಮ್ಯಾರಿಡ್ ಲೈಫ್ ಚೆನ್ನಾಗಿದೆ ಅಥವಾ ಯಾತೋ ಅವ್ರಿಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ಬೋದು ನಿಮ್ಮ ಪಾರ್ಟ್ನರಿಗೆ ಓಕೆನಾ ಇಲ್ಲಾಂದರೆ ಏನಾಗುತ್ತೆ ಯಾಕೋ ಗೊತ್ತಿಲ್ಲ ಸಮಾಧಾನ ಇಲ್ಲ ಅಲ್ವಾ ಯಾಕೋ ಗೊತ್ತಿಲ್ಲ ಇನ್ನೇನೋ ಬೇಕು ಇನ್ನೇನೋ ಆಗಬೇಕು ಎಷ್ಟೇ ಮ್ಯಾರಿಡ್ ಲೈಫನ್ನು ನೀವು ಮ್ಯಾನೇಜ್ ಮಾಡಿದ್ರು ಕೂಡ ಇನ್ನೇನೋ ಬೇಕು ಮಗದೇನೋ ಬೇಕು ಮತ್ತೇನೋ ಬೇಕು ಏನೋ ವಿಚಾರದಲ್ಲೇ ನೀವು ಪ್ರೊಸೀಡ್ ಆಗ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆ ನೋಡಿ ಈ ಒಂದು ಹೆಸರನ್ನ ಯಾರು ಇಟ್ಕೊಂಡಿರ್ತಾರೆ ಯಾವತ್ತಿದ್ರು ಕೂಡ ಎಣಿಸ್ಕೊಳ್ಳಿ ನಿಮ್ಮ ಒಂದು ಪಾರ್ಟ್ನರ್ ಯಾರಿರ್ತಾರೆ ಅವ್ರ ಜೊತೆಗೆ ಸಂಬಂಧಗಳನ್ನು ಬಹಳ ಮಧುರವಾಗಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಓಕೆ ತೊ ಅವರ ವ್ಯವಹಾರಗಳು ಏನಿದೆ ಅಥವಾ ಅದನ್ನು ನೀವು ಜಡ್ಜ್ ಮಾಡಬೇಕಾಗುತ್ತೆ ಅವ್ರು ಏನಿರ್ತಾರೆ ಅದಕ್ಕೆ ತಕ್ಕಂತೆಯೇ ನೀವು ನಡಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಇದನ್ನು ಅರ್ಥ ಮಾಡಿಕೊಂಡೆ ತುಂಬಾ ಚೆನ್ನಾಗಿತ್ತು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಮೇಷ ಲಗ್ನದ ಜಾತಕ ಅಂತ ಇಟ್ಕೊಳ್ಳೋ ಮೇಷ ಮೇಷಲಗ್ನದ ಜಾತಕ ಚಾಚಾ ಜಾಜಾ ಅಕ್ಷರದಿಂದ ಹೆಸರಿದೆ ಶುಕ್ರನ ಮೇಲಿಂದ ಹೆಸರಿದೆ ಅಂತ ಇಟ್ಕೊಳ್ಳೋಣ ರೈಟ್ ತಾನೆ ಓಕೆನಾ ಈಗೇನಾಗುತ್ತೆ ಗೊತ್ತಾ ನೋಡಿ ನೀವು ಮ್ಯಾರೇಜ್ ಆಗ್ಲಿಕ್ಕೆ ಯಾರನ್ನ ಬಯಸ್ತೀರಾ ಅಂಗ ಬೇಕು ರೈತನೇ ಐಶ್ವರ್ಯ ರೈತರ ನಿಮಗೆ ಹುಡುಗಿ ಬೇಕು ಅಂಗನೇ ಬೇಕು ನಿಮಗೆ ಅಕ್ಷಯಕುಮಾರ್ ಜ ಥರ ನಿಮಗೆ ಹುಡುಗ ಬೇಕು ಆ ರೀತಿಯಾಗಿ ನೀವು ಚಾಯ್ಸ್ ಮಾಡ್ತೀರ ತಪ್ಪಂತೂ ಅಲ್ಲ ಬರ್ಬೋದು ನಿಮ್ಮ ಪಾಲಿಗೆ ತುಂಬ ಸೌಂದರ್ಯಕ್ಕೆ ಬೆಲೆ ಕೊಡ್ತೀರಾ ಅಲ್ವಾ ದೇಹ ಸೌಂದರ್ಯಕ್ಕೆ ಬೆಲೆ ಕೊಡ್ತೀರಾ ಅಂತ ಇಂಡಿಕೇಶನ್ ಇದೆ ಸೊ ಆ ದೇಹ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಆ ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಒಳಗಾಗಿ ನೀವು ಮ್ಯಾರೇಜ್ ಆಗ್ತಿರೋದು ಇಂಡಿಕೇಶನ್ ಉಂಟು ಅದು ಓಕೆ ನಂತರದ ದಿನಗಳಲ್ಲಿ ಮ್ಯಾರೇಜಲ್ಲಿ ಕ್ಲಾಶಸ್ ಆಗುತ್ತೆ ಯಾಕೆ ಗೊತ್ತೆ ಯಾಕಂದರೆ ದುಡ್ಡಿನ ಅಲ್ಲಿ ಮಧ್ಯದಲ್ಲಿ ಬರುತ್ತೆ ದುಡ್ಡು 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 ಯಾಕೋ ಗೊತ್ತಿಲ್ಲ ದುಡ್ಡು ಹುಡ್ಡಿನ ವಿಚಾರದಲ್ಲಿ ಮಾತಾಡ್ತೀರಾ ಕುಟುಂಬದ ವಿಚಾರದಲ್ಲಿ ಮಾತಾಡ್ತೀರಾ ಆ ಒಂದು ಮಾತುಗಾರಿಕೆ ಏನೋ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡೆಸ್ಟ್ರಾಕ್ಷನ್ ಕ್ರಿಯೇಟ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಇದ್ದೇ ಇರ್ತವೆ ಅದಕ್ಕೋಸ್ಕರ ಲಗ್ನದ ಜಾತಕ ಚಾಚಾ ಅಕ್ಷರದಿಂದ ಚಾಚಾ ಅಕ್ಷರದಿಂದ ಹೆಸರಿಟ್ಕೊಂಡಿದ್ದೀರಾ ಹಾಗಾದ್ರೆ ಮ್ಯಾರೇಜ್ ಆಯ್ತೀಗ ಅದು ಪರವಾಗಿಲ್ಲ ಓಕೆ ಒಳ್ಳೆ ಹುಡುಗ ಒಳ್ಳೆ ಹುಡುಗಿನೇ ನಿಮ್ಮ ಪಾಲಿಗೆ ಬರ್ಬೋದು ಅಂತ ಹೇಳ್ತೇನೆ ಸ್ವಲ್ಪ ಸೋಷಲ್ ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತೀರಾ ಪರವಾಗಿಲ್ಲ ಬಟ್ ಯಾವಾಗ ನೀವು ಕುಟುಂಬದ ವಿಚಾರ ಬಂತು ಯಾವಾಗ ನಿಮ್ಮ ಹಣಕಾಸಿನ ವಿಚಾರ ಬಂತು ಆವಾಗ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ಒಂದು ವಿಚಾರ ಯಾಕೋ ಗೊತ್ತಿಲ್ಲ ದುಡ್ಡೇ ಬರ್ತಾ ಇಲ್ಲ ದುಡ್ಡು ಕೊಡ್ತಾ ಇಲ್ಲ ಆ ದುಡ್ಡಿಗೆ ಸಮಸ್ಯೆ ಅಲ್ವಾ ನಿಮ್ಮ ಕುಟುಂಬದಲ್ಲಿ ಹಾಗೆ ನಿಮ್ಮ ಕುಟುಂಬದಲ್ಲಿ ಹೀಗೆ ಯಾರು ಕೂಡ ಸರಿ ಇಲ್ಲ ಈ ತರ ಈ ತರ ಏನಾದ್ರೂ ಒಂದು ಮಾತುಕತೆಗಳು ಬಂದು ನಿಮ್ಮ ಮ್ಯಾರಿಡ್ ಲೈಫ್ ಏನುಂಟು ಅಲ್ಲಿ ಬಿರುಕು ಬಿಡುವಂತಹ ಎಲ್ಲಾ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಇದೆ ಓಕೆನಾ ಭಾಳ ಜಾಗೃತರಾಗಿರಬೇಕು ತುಂಬ ಸುಲಭ ಅಲ್ಲ ಮೊದಲೇ ಲಗ್ನಕ್ಕೆ ಶುಕ್ರವರು ಮಾರಕಾಧೀಶ ರೈಟ್ ತಾನೆ ಆತ ಸೆಕೆಂಡ್ ಲಾರ್ಡ್ ಮತ್ತು ಸೆವೆಂತ್ ಲಾರ್ಡ್ ಆತ ಅದಕ್ಕೋಸ್ಕರ ಏನಾಗುತ್ತೆ ಆ ಒಂದು ವಿಚಾರದಲ್ಲಿ ಆತ ಸಮಸ್ಯೆ ಯಾಕಂದರೆ ನೀವು ನಿಮ್ಮ ಫೋಕಸ್ ಎಲ್ಲೇ ಆಯ್ತು ಈಗ ಶುಕ್ರನ ಮೇಲಿಂದ ಆಯಿತು ಈಗ ಶುಕ್ರನ ಪೊಸಿಷನ್ ಏನಿದೆ ಜಾತಕದಲ್ಲಿ ಅದು ಮತ್ತೆ ಬೇರೆ ಇಂಪ್ಯಾಕ್ಟನ್ನು ಕ್ರಿಯೇಟ್ ಮಾಡುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಜಾತಕದಲ್ಲಿ ಲಗ್ನ ಜಾತಕ ಚಾಚಾ ಜಾಕ್ಷರನ ಹೆಸರಿದೆ ಶುಕ್ರ ಬಂದು ನಾಲ್ಕನೇ ಮನೆಯಲ್ಲಿದ್ದಾನೆ ನಾಲ್ಕನೇ ಮನೆ ಶುಕ್ರ ಆ್ಯಕ್ಚುಲಿ ಒಳ್ಳೆ ಫಲ ದಿಗ್ಬಲಿ ಆತ ಪರವಾಗಿಲ್ಲ ಬಟ್ ಆತ ಏನು ಕ್ರಿಯೇಟ್ ಮಾಡ್ತಾನೆ ಯಾವಾಗಲೂ ಭೂಮಿ ವಿಚಾರ ವಿಚಾರ ಮನೆ ವಿಚಾರದಲ್ಲಿನೇ ಚಿಂತೆಗಳನ್ನು ಕ್ರಿಯೇಟ್ ಮಾಡ್ತಾರೆ ಭೂಮಿ ವಿಚಾರ ಕ್ರಿಯೇಟ್ ಮನೆ ವಿಚಾರ ಸಮಸ್ಯೆ ಇದೇ ಸಮಸ್ಯೆಯಲ್ಲಿ ನೀವು ಬಳಲ್ತೀರಂತ ಒಂದು ಇಂಡಿಕೇಶನ್ ಅಂತ ಖಂಡಿತ ಇದೆ ಹಾಗಾದರೆ ಮೇಷಲಗ್ನದವ್ರು ಏನು ಮಾಡಬೇಕಾಗುತ್ತೆ ಇಂಥ ಹೆಸರನ್ನ ಇಟ್ಕೊಂಡಾಗ ನಿಮ್ಮ ಪಾರ್ಟ್ನರ್ನ ಜೊತೆಗೆ ಕುಟುಂಬದ ವಿಚಾರ ಮಾತಾಡಬೇಡಿ ನಿಮ್ಮ ಪಾರ್ಟ್ನರ್ ಜೊತೆಗೆ ದುಡ್ಡಿನ ವಿಚಾರ ಮಾತಾಡಬೇಡಿ ಅದು ಏನು ಬಂತು ಬಂತು ಬಂದಿಲ್ಲ ಇದ್ದರೂ ಪರವಾಗಿಲ್ಲ ಓಕೆನಾ ಅವ್ರಿಗೆ ಗೊತ್ತಿರ್ತದೆ ಏನು ಕೊಡಬೇಕಂತ ಖರ್ಚಿಗೆ ಏನು ಕೊಡಬೇಕು ಗೊತ್ತಾಗುತ್ತೆ ಸುಮ್ಮನೆ ಅವ್ರ ಕೇಳೋದು ಈ ದುಡ್ಡನ್ನು ಏನು ಮಾಡಿದ್ರಿ ಯಾರಿಗೆ ಕೊಟ್ಟರಿ ಏಕೆ ಕೊಟ್ಟ್ರಿ ಕುಟುಂಬಕ್ಕೆ ಯಾಕೆ ಕೊಟ್ಟ್ರಿ ಯಾಕಂದರೆ ನಿಮ್ಮ ನಿಮ್ಮ ಗಂಡ ಯಾರಿರ್ತಾರೆ ಅವರು ನಿಮ್ಮ ದುಡ್ಡನ್ನು ಕುಟುಂಬಕ್ಕೆ ಕೊಡಲಿಕ್ಕಿಲ್ಲ ಕುಟುಂಬಕ್ಕೆ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಆಯಿತು ತಾಯಿಗೆ ಕೊಟ್ಟರೆ ನಿಮಗೆ ಪ್ರಾಬ್ಲಮ್ ಆಯಿತು ತಂದೆಗೆ ಕೊಟ್ಟರೆ ಪ್ರಾಬ್ಲಮ್ ಆಯಿತು ಇಲ್ಲಿಂದ ನೀವು ಹೊರಬರಬೇಕಾಗುತ್ತೆ ಆವಾಗೇನಾಗುತ್ತೆ ಲಗ್ನದವರ ಮ್ಯಾರಿಡ್ ಲೈಫ್ ಅದರಲ್ಲೂ ಚಾ ಚಾ ಜ ಜಾ ನಾ ಅಕ್ಷರನ್ನ ಯಾರೆಲ್ಲ ಹೆಸರು ಇಟ್ಕೊಂಡಿದ್ದಾರೆ ಅವರಿಗೆ ಮ್ಯಾರಿಡ್ ಲೈಫ್ ಏನಿರ್ತದೆ ಸುಗಮವಾಗಿ ಸಾಗುತ್ತೆ ಏನು ಪ್ರಾಬ್ಲಮ್ ಆಗಲ್ಲ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಕರೆ ಜಸ್ಟ್ ಇದ್ದಾರೆ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹ ಬೆಂಗಳೂರಿನ ನಮ್ಮ ಅಂತ ಓಕೆ ಮುರಗೆш ಯಾರ್ ಬಗ್ಗೆ ತಿಳ್ಕೋಬೇಕು ನಮ್ಮ ಮಗಳ ಬಗ್ಗೆ ತಿಳ್ಕೊಬೇಕು ಮಗಳ ಹೆಸರು ಹೇಳಿ ಮಗಳ ಹೆಸರು ಸ್ವರಣ್ಯಂ

ಸರ್ ಓಕೆ ಸರ್ ಏನ್ ಗೊತ್ತಾ ಈ ಈ ನಿಮ್ಮ ಮಗಳು ಅವ್ರಿಗೆ ಈಗ ಹದಿನೇಳ ವಯಸ್ಸು ರನ್ನಿಂಗ್ ಆಗ್ತೊಂಡು ಪರವಾಗಿಲ್ಲ ಎಜುಕೇಶನ್ ರಿಲೇಟೆಡ್ ಅಂತ ಪ್ರಾಬ್ಲಮ್ ಅಲ್ಲ ತಾಯಿ ಹತ್ತಿರ ಇರ್ಬೇಕಂತ ತಾಯಿ ಹತ್ತಿರ ಇದ್ದಾಗ ಎಜುಕೇಶನ್ ತುಂಬಾ ಚೆನ್ನಾಗಿ ಮುಂದುವರಿಯುತ್ತೆ ಅಂತ ಇಂಡಿಕೇಶನ್ ಉಂಟು ಸರ್ ಪರವಾಗಿಲ್ಲ ಸ್ವಲ್ಪ ಎಜುಕೇಶನ್ ವಿಚಾರದಲ್ಲಿ ಹೇಳುವಾಗ ಅವ್ರಿಗೆ ಸಿಟ್ಟು ಬರುತ್ತೆ ಆ ಸಿಟ್ಟನ್ನು ಕಡಿಮೆ ಮಾಡ್ಲಿಕ್ಕೆ ಹೇಳಿ ತಾಯಿ ತಾಯಿ ಜೊತೆಗೆ ಪ್ರೀತಿ ಮಾಡ್ಲಿಕ್ಕೆ ಹೇಳಿ ತಾಯಿಯನ್ನ ಅವ್ರ ಜೊತೆಗೆ ಇರ್ಲಿಕ್ಕೆ ಬಿಡಿ ಎಜುಕೇ ಅವ್ರು ಯಾವಾಗ ಓದ್ತಾರೆ ತಾಯಿಯನ್ನು ಹತ್ತಿರ ಕೂರಿಸಿ ಆವಾಗ ಹಂಡ್ರೆಡ್ ಪರ್ಸೆಂಟ್ ಎಜುಕೇಶನ್ ತುಂಬಾ ಒಳ್ಳೆ ರೀತಿಯಲ್ಲಿ ಯೋಗ ಯೋಗವಾಗಿ ಜಾತಕದಲ್ಲಿಂದು ಉಂಟು ಓಕೆನಾ ಇನ್ನೊಂದೇನು ಆರೋಗ್ಯದ ವಿಚಾರ ಬಹಳ ಗಮನ ಕೊಡ್ಬೇಕಾದಂತ ಅನಿವಾರ್ಯತೆ ಉಂಟು ಇವರಿಗೆ ಸ್ವಲ್ಪ ತಿರುಗಬೇಕಂತ ಆಸೆ ಜಾಸ್ತಿ ಓಕೆನಾ ಹೊರಗಡೆ ಹೋಗ್ಬೇಕು ತಿರುಗಬೇಕು ಗಾಡಿಯಲ್ಲಿ ಹೋಗ್ಬೇಕು ಕೆಲವೊಮ್ಮೆ ಡ್ರೈವಿಂಗ್ ಮಾಡ್ಬೇಕಂತ ಕೂಡ ಇಂಟ್ರೆಸ್ಟ್ ಬರುತ್ತೆ ಅವ್ರಿಗೆ ದಯವಿಟ್ಟು ಅವರನ್ನ ವಾರಕ್ಕೆ ಒಂದು ಬಾರಿ ಆದ್ರೂ ಕೂಡ ಅವರನ್ನ ಗಾಡಿಯಲ್ಲಿ ಕೂರಿಸಿ ತಿರುಗಾಟ ನಡೆಸಿ ಸರ್ ಓಕೆನಾ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಮನೆಯಿಂದ ಹೊರಗಡೆ ಗಾಡಿ ತುಂಬಾ ಇಷ್ಟ ಪಡ್ತಾರ ನಂಗೆ ತಿರುಗ್ಬೇಕಪ್ಪ ನಂಗೆ ಒಂದು ಕಡೆ ಕೂತ್ಕೊಳ್ಳಿಕ್ ಆಗಲ್ಲ ನಾನು ಇಷ್ಟಪಡಲ್ಲ ಮನೆಯಲ್ಲೇ ಸ್ಟನ್ನಾಗಿ ಕೂತ್ಕೊಳ್ಳಿಕ್ಕೆ ರೈಟ್ ಬೇಕಾದ್ರೆ ಮಗಳ ಕೇಳಿ ನೋಡಿ ನಾವು ಟೂರಿಸ್ಟ್ ಅವಾಗ ಕರ್ಕೊಂಡು ಹೋಗ್ತೀವಿ ಹಾ ಅವಾಗ ಕರ್ಕೊಂಡು ಹೋಗ್ಲೇಬೇಕು ಅವಳನ್ನ ಅವಳನ್ನ ಕರ್ಕೊಂಡು ಹೋದಾಗ ಈ ಜಾತಕ ಚೆನ್ನಾಗಿ ಕೆಲಸ ಮಾಡ್ತದೆ ತೀರ್ಥಾಕ್ರಿಗೆಲ್ಲ ಕರ್ಕೊಂಡು ಹೋಗ್ತೀವಿ ಖಂಡಿತ ಕರ್ಕೊಂಡು ಹೋಗಿಲ್ಲ ಓಕೆ ಅದೊಂದು ವಿಷಯ ಬೇರೆ ಬಟ್ ಮನೆಯಲ್ಲಿರುವಾಗ ವಾರಕ್ಕೆ ಒಮ್ಮೆ ಆದ್ರೂ ಕೂಡ ಅವಳನ್ನು ಹೊರಗೆ ಕರ್ಕೊಂಡು ಹೋಗ್ಬೇಕು ಅವಳಿಗೆ ಊಟ ಕೊಡಿಸಬೇಕು ಹೊರಗಡೆ ಕರ್ಕೊಂಡು ಹೋಗಿ ಓಕೆನಾ ಸೊ ಅವಳ ಆರೋಗ್ಯನೂ ಸರಿಯಾಗುತ್ತೆ ಅವಳು ಸರಿ ಇರ್ತಾಳೆ ಏನೂ ತೊಂದರೆ ಆಗಲ್ಲ ಜಾತಕ ಒಳ್ಳೆ ಜಾತಕ ಸರ್ ವರಿ ಮಾಡಬೇಡಿ ಈ ಎಪಿಸೋಡ್ ನೋಡಿ ಈ ಎಪಿಸೋಡ್ ಅಲ್ಲಿ ಫಸ್ಟ್ ಅಲ್ಲಿ ನಾನು ರಾಹುಗೆ ಸಂಬಂಧಪಟ್ಟಂತ ಒಂದಷ್ಟು ಸಮ ಪರಿಹಾರಗಳನ್ನು ಹೇಳಿದ್ದೇನೆ ಆ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅದನ್ನು ನಿಮ್ಮ ಮಗಳಿಗೆ ಫಾಲೋ ಮಾಡ್ಲಿಕ್ಕೆ ಹೇಳಿ ಖಂಡಿತ ಒಳ್ಳೆ ರಿಸಲ್ಟ್ ಅನ್ನು ಅನುಭವಿಸ್ತಾರೆ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ಓಕೆನಾ ಓಕೆ ಓಕೆ ಸರ್ ಸರ್ ಗೊತ್ತಾಯ್ತು ಈಗ ರೈಟ್ ಸೊ ಈಗ ಗೊತ್ತಾಯಿತು ಅದು ನಮ್ಮ ಮೇಷ ಲಗ್ನದವರು ಚಾಚಾ ಜಾಜನ ಅಕ್ಷರದ ಹೆಸರು ಇಟ್ಕೊಂಡಾಗ ಆಗುತ್ತೆ ಸೊ ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಸ್ವಲ್ಪ ಕೇರ್ಫುಲ್ ಆಗಿರೋರಿ ಅಂತ ಹೇಳ್ತೇನೆ ನಿಮ್ಮ 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 ಪಾರ್ಟ್ನರ್ಗೆ ಯಾವತ್ತೂ ಕೂಡ ಕುಟುಂಬದ ವಿಚಾರ ಹಣಕಾಸಿನ ವಿಚಾರದಲ್ಲಿ ಅವ್ರನ್ನ ಕೆಣಕ್ಲಿಕ್ಕೆ ಹೋಗಬೇಡಿ ಕೆದಕ್ಲಿಕ್ಕೆ ಹೋಗಬೇಡಿ ಎಲ್ಲಿ ಹಣ ಹೋಯಿತು ಕುಟುಂಬಕ್ಕೆ ಯಾಕೆ ಕೊಟ್ಟ್ರಿ ತಂದೆಗೆ ಯಾಕೆ ಕೊಟ್ಟ್ರಿ ತಾಯಿಗೆ ಅದು ಗಂಡ ಇರ್ಬೋದು ಹೆಣ್ತೀರ ಯಾರು ಕೂಡ ಓಕೆನಾ ಸೊ ಇದನ್ನು ಕೇಳಿದಾಗ ನಿಮ್ಮ ಮದುವೆಯಲ್ಲಿ ಬಿರುಕು ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅನಾರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಒಂದೊಂದು ನೆನಪಿಟ್ಟುಕೊಳ್ಳಿ ಜಾತಕದಲ್ಲಿ ಯಾವತ್ತಿದ್ರು ಕೂಡ ಶುಕ್ರನ ಅಕ್ಷರದ ಹೆಸರನ್ನ ಇಟ್ಕೊಂಡು ಶುಕ್ರನನ್ನು ನೀವೇನಾದರೂ ಕೆಡಿಸಿಕೊಂಡ್ರೆ ಶುಕ್ರ ಮೊತ್ತ ಮೊದಲನಾಗಿ ನಿಮಗೆ ತೊಂದರೆ ಕೊಡ್ತಾನೆ ನಿಮ್ಮ ಕಣ್ಣಿಗೆ ಸಂಬಂಧಪಟ್ಟಂತೆ ಎರಡನೇದಾಗಿ ತೊಂದರೆ ಕೊಡ್ತಾನೆ ನಿಮ್ಮ ಕಿಡ್ಡಿಗೆ ಸಂಬಂಧಪಟ್ಟಂತೆ ಅದು ಎರಡು ಕೂಡ ಹೋಯ್ತೀವಿ ಓಕೆನಾ ರೈಟಾ ಎರಡರಲ್ಲಿ ಒಂದರಲ್ಲಿ ನಿಮಗೆ ಬಹಳ ದೊಡ್ಡ ಮಟ್ಟಿಗೆ ಆಘಾತಗಳನ್ನು ಕ್ರಿಯೇಟ್ ಮಾಡಬಲ್ಲ ಅದಕ್ಕೆ ಶುಕ್ರನನ್ನು ಆದಷ್ಟು ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಾನು ಹೇಳಿದ ಟೆಕ್ನಿಕ್ಸ್ ಅನ್ನು ಫಾಲೋ ಮಾಡಿದಾಗ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಈಗ ಎಲ್ಲ ಲಗ್ನವನ್ನು ಜಡ್ಜ್ ಮಾಡೋದು ನನ್ನಿಂದ ಆಗಲ್ಲ ಜಸ್ಟ್ ನಿಮ್ಗೆ ಹೇಳ್ತಾ ಇದ್ದೀನಿ ಮೇಷ ಲಗ್ನಕ್ಕೆ ಒಂದು ಉದಾಹರಣೆ ನಿಮಗೆ ಕೊಟ್ಟೆ ಯಾಕೆ ಅವರಿಗೆ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಇದು ವಿಚಾರ ಅಂತ ಹೇಳ್ತೇನೆ ಓಕೆನಾ ನೆಕ್ಸ್ಟ್ ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ ಮಿಥುನ ಲಗ್ನ ಜಾತಕ ಅಂತ ಇಟ್ಕೊಳ್ಳಿ ಮಿಥುನ ಲಗ್ನದ ಜಾತಕ ಓಕೆ ಮಿಥುನ ರಾಶಿ ಲಗ್ನದಲ್ಲಿದೆ ಒಂದನೇ ಮನೆಯಲ್ಲಿ ಮಿಥುನ ರಾಶಿ ಇದೆ ಮಿಥುನ ಲಗ್ನ ಜಾತಕ ಬಂತೀಗ ತೋ ಚಾಚಾ ಜ ಜ ಅಕ್ಷರದಿಂದ ಹೆಸರು ಇಟ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಓಕೆನಾ ಚಾಚಾ ಜ ಜ ನ ಅಕ್ಷರ ಹೆಸರು ಇಟ್ಕೊಂಡ್ರಿ ಓಕೆನಾ ಈಗ ನೋಡಿ ಹೆಸರು ಅದೇ ಇರಬೇಕು ಬೇರೆ ಹೆಸರಿಗೆ ಅನ್ವಯ ಆಗಲ್ಲ ಓಕೆನಾ ಬೇರೆ ಹೆಸರು ಉಂಟು ಪಾಪ ಬಾಬಾ ಮಂಟು ತಾತ ದಾದಾನ ಉಂಟು ಅಲ್ವಾ ತೋ ಯಾರ ಲಾವಾ ಹಾಗುಂಟು ಆ ಹೆಸರನ್ನ ಹೇಳ್ತಾ ಇಲ್ಲ ಬರೇ ಚಾಚಾ ಜ ಶುಕ್ರನ ಹೆಸರನ್ನ ಮಾತ್ರ ಹೇಳ್ತಾ ಇದ್ದೀನಿ ಮಿಥುನ ಲಗ್ನ ಜಾತಕ ಶುಕ್ರನಿಂದ ಹೆಸರು ಇಟ್ಕೊಂಡಿದ್ದೀರಾ ತೋ ಇಲ್ಲಿ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಯಾಕೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂದ್ರೆ ನಿಮ್ಮ ಮಾತುಗರಿಗೆ ಯಾವತ್ತಿದ್ರೂ ಕೂಡ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಅತ್ತೆ ವಿಚಾರ ಇದೇ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಮಾತುಕತೆ ಏನುಂಟು ನಿಮ್ಮ ಮದುವೆ ಜೀವನದಲ್ಲಿ ಅದು ಬಿರುಕನ್ನು ಬೀಳಿಸುತ್ತೆ ಸೊ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಯಾಕಂದ್ರೆ ನೋಡಿ ನಿಮಗೆ ನೋಡಿ ಇಲ್ಲೇನಾಗುತ್ತೆ ಮಿಥುನ್ ಲಗ್ನದವ್ರ್ ಪಾರ್ಟ್ನರ್ ಯಾರು ಇರ್ತಾರಲ್ಲ ಅವರಿಗೆ ಸ್ವಲ್ಪ ಆಧ್ಯಾತ್ಮಲ್ಲಿ ಹೋಗಬೇಕು ಅವ್ರದೆಲ್ಲ ಲಾಂಗ್ ಟರ್ಮ್ ಯೋಜನೆಗಳಿರ್ತವೆ ಯೋಚನೆಗಳಿರ್ತವೆ ಅದಕ್ಕೆ ಸಾಥ್ ಕೊಡಬೇಕಾಗುತ್ತೆ ಅರ್ಜೆಂಟ್ ಅರ್ಜೆಂಟಾಗಿ ಯಾವುದೂ ಆಗೋದಿಲ್ಲ ಅವ್ರು ಸ್ವಲ್ಪ ಕುರುವೆಲ್ ಆಗುತ್ತೆ ಸ್ವಲ್ಪ ಸಿಟ್ಟಿನ ಸ್ವಭಾವದಾರ ಆಗಿರ್ತಾರೆ ಅವ್ರನ್ನ ಸ್ವಲ್ಪ ನೀವು ಕಂಟ್ರೋಲ್ ಅದಂತೂ ಮೊದಲೇ ಇರುತ್ತೆ ಅದರ ಜೊತೆಗೆ ಭೂಮಿ ವಿಚಾರಗಳು ಬಲ್ಲಿಗೆ ಸ್ಟಾರ್ಟ್ ಓಕೆನಾ ಭೂಮಿ ವಿಚಾರ ಮನೆ ವಿಚಾರ ಅಲ್ಲಿ ದುಡ್ಡಿನ ವಿಚಾರ ಕೂಡ ತಾಯಿಯ ವಿಚಾರ ಯಾಕೆ ತಾಯಿಗೆ ದುಡ್ಡು ಕೊಟ್ಟದ್ದು ಈ ಪರಿಸ್ಥಿತಿ ಕೂಡ ಮತ್ತೆ ಭೂಮಿ ವಿಚಾರಗಳು ಬಹಳ ದೊಡ್ಡ ಮಟ್ಟಿಗೆ ಅಲ್ಲಿ ಸಮಸ್ಯೆಯನ್ನು ಕ್ರಿಯೇಟ್ ಮಾಡಬಲ್ಲದು ನಿಮ್ಗೆ ಆ ಭೂಮಿ ಬರ್ಲಿಕ್ಕಂಟು ನೀವು ಯಾಕೆ ಅದನ್ನು ಮಾಡಿಲ್ಲ ಅವ್ರಿಗೆ ಯಾಕೆ ಬಿಟ್ಟು ಕೊಟ್ಟದ್ದು ಕುಟುಂಬಕ್ಕೆ ಯಾಕೆ ಬಿಟ್ಟು ಕೊಟ್ಟದ್ದು ಕುಟುಂಬಕ್ಕೆ ಮಾತ್ರ ಇದು ನಮಗೆ ನಮ್ಗೆ ಇಲ್ವಾ ನಮ್ಗೆ ಬೇಡುವ ಈ ಪರಿಸ್ಥಿತಿ ಇಂತಹ ಮಾತುಕತೆಗಳು ಬಂದು ನಿಮ್ಮ ಮ್ಯಾರಿಡ್ ಲೈಫನ್ನು ಡೆಸ್ಟ್ರಾಯ್ ಮಾಡುತ್ತೆ ಅಂತ ಒಂದು ಇಂಡಿಕೇಶನ್ ಇದೆ ನೋಡಿ ಬೇರೆ ಬೇರೆ ಕಾರಣಗಳು ಇರ್ಬೋದು ನಾನು ಇಲ್ಲ ಅಂತ ಹೇಳಲ್ಲ ಬಟ್ ಮೇಜರಾಗಿ ಭೂಮಿ ವಿಚಾರಗಳೇ ಅಲ್ಲಿ ರಿಫ್ಲೆಕ್ಟ್ ಆಗ್ತವೆ ಅದರ ಮುಖಾಂತರನೇ ನಿಮಗೇನಾಗುತ್ತೆ ಸಮಸ್ಯೆ ಕ್ರಿಯೇಟ್ ಆಗ್ಬೋದು ಓಕೆ ತೋ ಇದನ್ನು ಅರ್ಥ ಮಾಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ಇದು ಯಾವ ರೀತಿ ಇಂಪ್ಯಾಕ್ಟನ್ನು ಕ್ರಿಯೇಟ್ ಯಾಕಂದರೆ ನಿಮಗೆ ಭೂಮಿ ವಿಚಾರ ಮೊದಲೇ ಡಿಸ್ಪ್ಯೂಟ್ ಇರ್ತದೆ ತಾಯಿಯ ವಿಚಾರದಲ್ಲಿ ಡಿಸ್ಪ್ಯೂಟ್ ಇರ್ತದೆ ತಾಯಿಯ ಜೊತೆಗೆ ಒಳ್ಳೆ ಸಂಬಂಧಗಳು ಭೂಮಿ ನೀವು ಎಲ್ಲಿ ಮನೆ ಆ ಮನೆ ಮಾಡಿದಂಥ ಭೂಮಿನೇ ಪ್ರಾಬ್ಲಮೆಟಿಕ್ ಆಗಿರ್ತದೆ ಅದೊಂದು ಹಂಡ್ರೆಡ್ ಪರ್ಸೆಂಟ್ ಇರ್ತದೆ ಮತ್ತೆ ಮಾತುಗಾರಿಕೆ ಕೂಡ ಅದೇ ರೀತಿಯಾಗಿ ಬಂದು ಏನಾದ್ರು ಮಾಡುತ್ತೆ ನಿಮ್ಮ ಮದುವೆ ಜೀವನದಲ್ಲಿ ಡಿಸ್ಟರ್ಬೆನ್ಸನ್ನು ಕ್ರಿಯೇಟ್ ಮಾಡುತ್ತೆ ಬಿ ಕೇರ್ಫುಲ್ ಅದಕ್ಕೆ ನಾನು ಹೇಳಿದ್ದೆ ಭೂಮಿ ವಿಚಾರ ಮಾತಾಡಲಿಕ್ಕೆ ಹೋಗ್ಬೇಡಿ ಸುಮ್ಮನೆ ಬಿಡಿ ನಿಮ್ಮ ಪಾರ್ಟ್ನರ್ ಏನು ಬೇಕು ಅವರು ಅಧ್ಯಾತ್ಮಲ್ಲಿ ಹೋಗ್ತಾರ ಅವ್ರಿಗೆ ಏನ್ ಬೇಕು ಅವರು ಕ್ರೂವೆಲ್ ಸ್ವಭಾವ ಅಂದ್ರೆ ಸ್ವಲ್ಪ ಸ್ವಲ್ಪ ಜೋರಾಗಿರ್ತಾರೆ ಸ್ವಲ್ಪ ಸಿಟ್ಟಿನ ಸ್ವಭಾವದ ವ್ಯಕ್ತಿಗಳೇ ಆಗಿರ್ತಾರೆ ನಿಮ್ಮ ಪಾರ್ಟ್ನರ್ ಸೊ ಅವರಿಗೆ ಸಂಬಂಧಪಟ್ಟಂತೆ ಅವರಿಗೆ ಸ್ವಲ್ಪ ಸಪೋರ್ಟಿವ್ ಆಗಿ ನೀವು ನಡೀಲಿಕ್ಕೆ ಪ್ರಯತ್ನ ಮಾಡಿ ಅವಾಗ ನೋಡಿ ನಿಮ್ಗೆ ಅಲ್ಲಿಂದ ಬರ್ತಕ್ಕಂಥ ಸಮಸ್ಯೆನೇ ನೀವು ಆಯ್ತು ಏನ್ ಸಮಸ್ಯೆ ಉಂಟು ಏನೂ ತೊಂದರೆ ಇಲ್ಲ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಗೊತ್ತಾಯಿತು ಇನ್ನು ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನಿಮಗೆ ಸಿಂಹಲಗ್ನ ಜಾತಕ ರೈಟ್ ಸಿಂಹಲಗ್ನ ಜಾತಕ ಸಿಂಹಲಗ್ನ ಜಾತಕಕ್ಕೆ ಛಾ ಅಕ್ಷರ ಹೆಸರಿಟ್ಕೊಂಡ್ರಿ ಈಗ ಓಕೆ ಸಿಂಹರಾಶಿ ಲಗ್ನದಲ್ಲಿ ಉಂಟು तो ಮೊದಲನೇ মানে ಆ ಜಾತಕಕ್ಕೆ चाचा ಜಾಜಾ ಅಕ್ಷರದ ಹೆಸರು ಇಡ್ಕೊಂಡ್ರಿ चाचा ಜಾಜಾ ಅಕ್ಷರದ್ದು ರಿಲೇಟೆಡ್ ಶುಕ್ರ ಓಕೆನಾ ಸೊ ಇಲ್ಲಿ ಸಿಂಹ ಲಗ್ನದವರ ಜಾತಕಕ್ಕೆ ಮಾತ್ರ ನಿಮಗೆ ಮ್ಯಾರಿಡ್ ಲೈಫ್ ಮೋಸ ಅಂತ ಉಂಟು ಓಕೆನಾ ನಿಮಗೆ ಮ್ಯಾರಿಡ್ ಲೈಫ್ ಅದು ಮೋಸ ಆಗುತ್ತೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಬಂದಂಥ ಪಾರ್ಟ್ನರ್ ಒಂದು ರೂಪದಲ್ಲಿ ನಿಮ್ಮನ್ನು ಪಡಿಸಬಲ್ಲರು ಅಂತ ಒಂದು ಇಂಡಿಕೇಷನ್ ಇದೆ ಬಟ್ ಯಾರ ಲೈಫು ತುಂಬ ಚೆನ್ನಾಗಿರ್ತದೆ ಲಗ್ನದವರ ಮ್ಯಾರಿಡ್ ಲೈಫು ನಿಮ್ಮ ಪಾರ್ಟ್ನರ್ ವಿದೇಶದಲ್ಲಿದ್ದಾಗ ಅಥವಾ ಗಂಡ ಮತ್ತೆ ಹೆಂಡತಿ ದೂರ ದೂರ ಇದ್ದಾಗ ಗಂಡ ಮತ್ತೆ ಹೆಂಡತಿ ದೂರ ದೂರ ವರ್ಷಕ್ಕೊಮ್ಮೆ ಮಾತ್ರ ಬರ್ತಾರೆ ಆರು ತಿಂಗಳಿಗೊಮ್ಮೆ ಬರ್ತಾರೆ ಆವಾಗ ಜೊತೆಯಾಗಿರ್ತಾರೆ ಬಾಕಿ ಸಮಯ ದೂರ ದೂರ ಆವಾಗ ನಿಮ್ಮ ಮ್ಯಾರಿಡ್ ಲೈಫ್ ಏನುಂಟು ಮೇ ಬಿ ಸುಗಮವಾಗಿ ಸಾಗುವಂಥ ಎಲ್ಲ ಸಾಧ್ಯತೆಗಳಿರ್ತವೆ ಬಟ್ ಒಟ್ಟಿಗೆ ಇದ್ದಾಗ ಏನಾಗುತ್ತೆ ನಿಮಗೆ ಆ ಒಂದು ಎಕ್ಸೆಪ್ಟೇಷನ್ ಅನ್ನೋದು ತುಂಬ ಜಾಸ್ತಿಯಾಗಿ ಬಿಡುತ್ತೆ ಆ ಜಾಸ್ತಿಯಾಗಿ ಬಿಡೋದ್ರಿಂದ ಏನಾಗುತ್ತೆ ಮ್ಯಾರಿಡ್ ಲೈಫಲ್ಲಿ ಆಟೋಮ್ಯಾಟಿಕ್ಲಿ ಡೆಸ್ಟ್ರಾಯ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ದೂರ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಇನ್ನೊಂದು ವಿಚಾರ ಏನು ಉಂಟಂದರೆ ಯಾವಾಗ ಲಗ್ನ ಜಾತಕ ನೀವು ಚಾಚಾ ಜಾಜ ಅಕ್ಷರನ ಹೆಸರಿಟ್ಕೊಂಡು ಇತ್ತು ನೀವೇನು ಮಾಡ್ತೀರ ನಿಮ್ಮ ಪಾರ್ಟ್ನರ್ನಿ ಇರತಕ್ಕ ನಿಮ್ಮ ಪಾರ್ಟ್ನರ್ನಲ್ಲಿ ಇರತಕ್ಕಂತಹ ಅವಗುಣಗಳನ್ನೇ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತೀರಾ ರೈತನೇ ಅವರ ನೀವು ಸರಿ ಇಲ್ಲ ನಿಮ್ಮಲ್ಲಿ ಅದು ಇದೆ ನೀವು ಹಾಗೆ ಮಾಡ್ತೀರಾ ನೀವು ಹೀಗೆ ಮಾಡ್ತೀರಾ ನೀವು ಅದನ್ನು ಕೊಡಿಸಿಲ್ಲ ಇದನ್ನು ಕೊಡಿಸಿಲ್ಲ ನಿಮ್ಮ ಕುಟುಂಬದವರು ಅಂದರೆ ನಿಮಗೆ ತುಂಬ ತುಂಬ ಇಷ್ಟ ನಿಮ್ಮ ಕುಟುಂಬದಲ್ಲಿ ಅಂಥ ವ್ಯಕ್ತಿಗಳು ಸರಿ ಇಲ್ಲ ಇಂಥ ವ್ಯಕ್ತಿಗಳು ಸರಿ ಇಲ್ಲ ಈ ಮಾತುಗಳೇನೆಂದರೆ ಅವರಲ್ಲಿರೋ ಅವಗುಣಗಳನ್ನೇ ಟಕ 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 ಪಿಕ್ ಮಾಡ್ತೀರಾ ಒಳ್ಳೆ ಗುಣ ಪಿಕ್ ಮಾಡಲ್ಲ ನೀವು ಅದರ ಮುಖಾಂತರ ಏನಾಗುತ್ತೆ ನಿಮ್ಮ ಮ್ಯಾರಿಲೆ ಡಿಸ್ಟರ್ಬೆನ್ಸ್ಗಳಾಗುತ್ತೆ ನೋಡಿ ನಿಮ್ಮ ಪಾರ್ಟ್ನರಲ್ಲಿ ಅವಗುಣ ಕೂಡ ಇರ್ಬೋದು ಇಲ್ಲ ಅಂತ ಹೇಳಲ್ಲ ನೋಡಿ ಯಾವಾಗಲೂ ಅದನ್ನೇ ತೆಗೆದು ನೀವು ಅವ್ರಿಗೆ ಡಿಸ್ಟರ್ಬೆನ್ಸ್ ಮಾಡೋದಕ್ಕಿಂತ ಅವರಲ್ಲಿರೋ ಒಳ್ಳೆಯ ಗುಣಗಳನ್ನಾದರೂ ಆರಿಸಿಕೊಂಡು ಅದನ್ನೇ ಸ್ವಲ್ಪ ಅವರಿಗೆ ಅದರಲ್ಲಿ ಸ್ವಲ್ಪ ಏನಾದರೂ ಅಲ್ವಾ ಅದರಲ್ಲಿ ಸ್ವಲ್ಪ ಪ್ರಿಪೇರ್ ಮಾಡಿಕೊಂಡು ಅದನ್ನು ಒಂದು ದೊಡ್ಡ ಮಟ್ಟಿಗೆ ಬೆಳೆಸ್ಕೊಳ್ಳಿಕ್ಕೆ ನೀವೇನಾದರೂ ಪ್ರಯತ್ನ ಮಾಡಿದರೆ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಏನೋ ಅದು ಸುಗಮವಾಗಿ ಸಾಗುವಂಥ ಸಾಧ್ಯತೆಗಳಿರುತ್ತೆ ಇಲ್ಲಾಂದರೆ ನೀವು ಮಾಡೋದೇ ಅದೇ ತಾನೇ ರೈಟ್ ಏನು ಮಾಡ್ತೀರಾ ಅವರ ಒಂದು ವೀಕ್ನೆಸನ್ನೇ ಹುಡುಕೊಂಡು ಅದರಲ್ಲೇ ಅವರಿಗೆ ಟಾರ್ಚರ್ ಕೊಡಲಿಕ್ಕೆ ಶುರು ಮಾಡ್ತೀರ ಕುಟುಂಬಕ್ಕೂ ಟಾರ್ಚರ್ ಇದರ ಮುಖಾಂತರ ಏನಾಗೋದು ಒಂದೇದಾಗಿ ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಸೊ ಈ ಒಂದು ಪಾರ್ಟ್ ಆಯಿತು ಇನ್ನು ಕಣ್ಣಿನ ಸಮಸ್ಯೆ ನಿಮಗೆ ಅದು ಬರಲಿಕ್ಕೆ ಶುರುವಾಗುತ್ತೆ ಈಗ ಏನು ಮಾಡಬೇಕು ಗೊತ್ತಾಗಲ್ಲ ಕಣ್ಣಿನ ಸಮಸ್ಯೆ ಬರುತ್ತೆ ಕಣ್ಣಿನಲ್ಲಿ ನೀರು ಬರುತ್ತೆ ಅಥವಾ ನಿಮ್ಮ ಶರೀರನು ಬೇಗನೆ ನೆರಿಗೆ ಬಿಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಶುಕ್ರ ಕೆಡಿಸಿಕೊಂಡ್ರೆ ಈಗ ಪ್ರಾಬ್ಲಮ್ ಆಯ್ತು ಈಗ ಓಕೆನಾ ತೋ ಈ ವಿಚಾರಗಳು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅರ್ಥ ಮಾಡ್ಕೊಳ್ಬೇಕು ಇದನ್ನು ಹಾಗಾದರೆ ಯಾವುದೇ ಕಾರಣಕ್ಕೂ ನೋಡಿ ಮನುಷ್ಯನಲ್ಲಿ ಒಳ್ಳೆ ಗುಣ ಕೆಟ್ಟ ಗುಣ ಎರಡೂ ಇರುತ್ತೆ ಸೊ ಅದನ್ನು ಇಟ್ಕೊಂಡು ನೀವು ಅವ್ರನ್ನ ಸುಧಾರಿಸ್ಬೋದು ಪರವಾಗಿಲ್ಲ ಈ ರೀತಿ ಈ ರೀತಿ ಮಾಡಬೇಡ ಈ ರೀತಿ ಮಾಡಬೇಡ ಈ ರೀತಿಯಾಗಿರೋಣ ಈ ರೀತಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ನಿಮಗೆ ಅಷ್ಟು ಪೇಷನ್ಸ್ ಬೇಕು ತಾನೇ ಸಿಂಹಲಗ್ನ ಜಾತಕ ಸಿಂಹಲಗ್ನ ಅಂದರೆ ಏನೋ ನೀವು ರಾಜ ಅಲ್ವಾ ಬೇರೆಯವರ ಮಾತನ್ನು ಕೇಳೋಕ್ಕೆ ಇಷ್ಟಪಡೋಲ್ಲ ನೀವು ಹೇಳಿದ್ದೇ ಆಗಬೇಕು ಅಲ್ವಾ ಬೇರೆಯವ್ರನ್ನ ಆಳ್ತೀರ ನೀವು ಅಲ್ವಾ ಯಾವುದೇ ಕಾರಣಕ್ಕೂ ಅವರಲ್ಲಿರೋ ಒಳ್ಳೆತನ ತೋರಿಸ್ಕೊಡುವಂತಹ ವ್ಯಾಯಧನ ನಿಮ್ಮಲ್ಲಂತೂ ಇರುವುದಿಲ್ಲ ಅಲ್ವಾ ನೀವೇನು ಮಾಡ್ತೀರಾ ಅವರಲ್ಲಿರೋ ತಪ್ಪುಗಳನ್ನೇ ಹುಡುಕಿ ಅವ್ರಿಗೆ ಟಾರ್ಚರ್ ಕೊಡ್ತಿರೋತೋ ಈಗ ಏನಾಯಿತು ಮ್ಯಾರಿಡ್ ಲೈಫ್ ಟೋಟಲಿ ಸ್ಪಾಯ್ಲ್ ಓಕೆನಾ ಸೊ ಈ ವಿಚಾರಗಳು ಅದು ಆ ಅಕ್ಷರಲ್ಲಿ ಹೆಸರಿಟ್ಕೊಂಡಾಗ ಮಾತ್ರ ಈಗ ಬೇರೆ ಬೇರೆ ಅಕ್ಷರಲ್ಲಿ ಹೆಸರಿಟ್ಕೊಂಡಾಗ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಅದು ವಿಷಯ ಬೇರೆ ಅಂತ ಹೇಳಿ ಓಕೆನಾ ಅದರ ಜೊತೆಗೆ ಒಂದು ವೇಳೆ ಎಣಿಸ್ಕೊಳ್ಳಿ ನಿಮಗೆ ಶಿವಲಗ್ನ ಜಾತಕ ಸೆವೆನ್ ತೌಸಲ್ಲಿ ಶುಕ್ರ ಬಂದುಬಿಟ್ಟೆ ಈಗ ಮ್ಯಾರಿಡ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮೇ ನೀವೇನು ಮಾಡ್ಕಾದ್ರೂ ಮಾಡಿ ಅದು ಉಳಿಯುವುದಿಲ್ಲ ಅಂತ ಇಂಡಿಕೇಶನ್ ಇದೆ ಓಕೆ ಅದಕ್ಕೆ ರಾಹುವಿನ ಸಂಯೋಗ ಬಂತು ಅದು ನಿಮಗೆ ಡಿವೋರ್ಸ್ಗೆ ಹೋಗುತ್ತೆ ಅಂತ ಮತ್ತೊಂದು ಇಂಡಿಕೇಷನ್ ಇದೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಒಳ್ಳೆ ರಿಸಲ್ಟನ್ನು ಅನುಭವಿಸ್ತೀರ ತುಂಬ ಚೆನ್ನಾಗಿರುತ್ತೆ ಓಕೆ ನಾನು ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಇದು ಚಾಚಾ ಜಾಚನ ಅಕ್ಷರದಿಂದ ಬರತಕ್ಕಂತಹ ಕೆಲವು ಇಂಪ್ಯಾಕ್ಟ್ ಆಗಿರ್ತದೆ ಒಟ್ಟಾರೆ ಈ ಹೆಸರನ್ನ ಇಟ್ಕೊಳ್ಳುವಾಗ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸು ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಗದ ಹಾಗೆ ಲಗ್ನ ನಿಮ್ಮ ಜಾತಕವನ್ನು ತೋರಿಸಿ ಯಾರಾದರೂ ಅಸ್ ಎಕ್ಸ್ಪರ್ಟ್ ಇರಬೇಕದಕ್ಕೆ ಅಂತೂ ಆಗೋಲ್ಲ ಆ ಹೆಸರಿಗೆ ಸಂಬಂಧಪಟ್ಟಂತೆ ಏನು ಪರಿಹಾರ ಮಾಡ್ಕೊಳ್ಬೋದು ಆ್ಯಕ್ಚುಲಿ ಎಲ್ಲಿ ಯಾವ ಮೂಲದಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗಿ ಅದನ್ನು ಫೈಂಡ್ಔಟ್ ಮಾಡುವಂತಹ ಒಂದೊಳ್ಳೆ ಜ್ಯೋತಿಷ್ ಇದ್ದರೆ ಖಂಡಿತ ಅವ್ರ ಜೊತೆಗೆ ನೀವು ಅದನ್ನು ತೋರಿಸಿಕೊಳ್ಳಿ ಅಂತ ಹೇಳ್ತೇನೆ ಈಗ ನನ್ನ ಜೊತೆನೇ ತೋರಿಸಬೇಕಾದ್ರೆ ನೀವು ದೂರದಲ್ಲಿರ್ತೀರ ಈಗ ಬ್ಯಾಂಗ್ಳೂರ್ನವರೆಲ್ಲ ಕರೆ ಮಾಡ್ತಾರಪ್ಪ ಎಲ್ಲಿದ್ದೀರ ನಾನು ಉಡುಪಿಯಲ್ಲಿ ಇದ್ದೀನಿ ಸರ್ ರೈಟ್ ತಾನೇ ಇತ್ತು ನಿಮಗೆ ಅಂಥದ್ದೇನು ಸಾಧ್ಯ ಆಗಿಲ್ಲ ಅಂದಾಗ ನನ್ನ ಹತ್ರ ಆನ್ಲೈನ್ ಅಪಾಯಿಂಟ್ಮೆಂಟ್ ಪಡ್ಕೊಳ್ಬೋದು ಪರವಾಗಿಲ್ಲ ನನ್ನೊಂದು ಫೀಸ್ ಇರ್ತಾರೆ ಫೀಸನ್ನು ಗೂಗಲ್ ಪೇ ಮಾಡಿದಾಗ ಖಂಡಿತ ನಿಮ್ಮ ಜೊತೆಗೆ ಫೋನ್ ಮಾಡಿ ಮಾತಾಡ್ತೇನೆ ನೀವು ಡೀಟೇಲ್ಸನ್ನು ಕಳ್ಸಿಕೊಟ್ಟಾಗತ್ತೋ ಇದು ಇದನ್ನು ನೀವು ಖಂಡಿತ ಮಾಡ್ಬೋದು ಅಂತೇಳಿ ತುಂಬಾ ಚೆನ್ನಾಗಿರುತ್ತೆ ಅಥವಾ ಡೈರೆಕ್ಟಾಗಿ ತುಂಬ ಜನ ನನ್ನನ್ನು ಭೇಟಿ ಮಾಡಿ ಮಾಡಲಿಕ್ಕೆ ಆಸೆ ಪಡ್ತಾರೆ ಅದು ಕೂಡ ಬ್ಯಾಂಗ್ಳೂರಿಂದ ಮೈಸೂರಿಂದ ಶಿವಮೊಗ್ಗದಿಂದ ಭದ್ರಾವತಿಯಿಂದ ತುಂಬ ಕಡೆಯಿಂದ ಜನರು ಖುದ್ದಾಗಿ ಭೇಟಿ ಮಾಡಲಿಕ್ಕೆ ತುಂಬ ಜನ ಇಷ್ಟಪಡ್ತಾರೆ ಅವರು ಹೇಳ್ತಾರೆ ಸರ್ ನಾನು ಇಂಥ ದಿನ ಬರಲಿಕ್ಕಂಟು ಕೃಷ್ಣ ಮಠಕ್ಕೆ ಯಾವಾಗ ನಿಮ್ಮನ್ನು ಭೇಟಿ ಮಾಡ್ತೀನಿ ಸರ್ ಇಲ್ಲದೆ ಬರೋಕ್ಕಾಗಲ್ಲ ಇಲ್ಲ ಸರ್ ನೀವು ಆನ್ಲೈನ್ ಅಪಾರ್ಟ್ಮೆಂಟ್ ಇಲ್ಲ ಆನ್ಲೈನ್ ಬೇಡ ಸರ್ ನಿಮ್ಮ ಜೊತೆ ಮಾತಾಡಬೇಕು ನಮಗೆ ತೋ ಆ ರೀತಿ ಆಸೆ ಪಡ್ತಾರೆ ತೊ ನಾನು ಅವ್ರು ಬರಲಿ ಅಂತ ಬಿಟ್ಟಿರ್ತೇನೆ ಏನು ಮಾಡಲ್ಲ ಓಕೆ ನಾ ರೈಟ್ ಕೆಲವರೆಲ್ಲ ನಾನು ಬೆಂಗಳೂರಿಗೆ ಬರುವುದನ್ನು ಕಾಯ್ತಾ ಇರ್ತಾರೆ ತೊ ಈ ಪರಿ ಬೆಂಗಳೂರಲ್ಲಿ ಹೋದಾಗ ನಾನು ಆ್ಯಕ್ಚುಲಿ ಜಾತಕ ನೋಡಲಿಕ್ಕೆ ಹೋಗುವುದಿಲ್ಲ ಆಗುವುದಿಲ್ಲ ಅಲ್ಲಿ ವಾಸ್ತು ಏನಾದರೂ ಪ್ರಿಪೇರ್ ಮಾಡಲಿಕ್ಕಿದ್ರೆ ಮಾತ್ರ ಹೋಗ್ತೇನೆ ಶೆಡ್ಯೂಲ್ ಫಿಕ್ಸ್ ಆಗಿರ್ತದೆ ಅದರಿಂದಾಗಿ ಯಾರಿಗೂ ಮೀಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಅಂತ ಹೇಳ್ತೇನೆ ಬೆಂಗಳೂರಲ್ಲಿ ಹಾಂ ಆನ್ಲೈನಲ್ಲಿ ನೀವು ಎಲ್ಲಿಂದ ಇದ್ದರೂ ಕೂಡ ಆನ್ಲೈನ್ ಅಪಾಯಿಂಟ್ಮೆಂಟ್ ಖಂಡಿತ ಪಡ್ಕೊಳ್ಬೋದು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟವಾದ ಸಮಯ ಹೇಳ್ತೇನೆ ಆ ಸಮಯದಲ್ಲಿ ಖಂಡಿತ ನಿಮಗೆ ಆನ್ಸರನ್ನು ಮಾಡಿಯೇ ಮಾಡ್ತೇನೆ ಅದಕ್ಕೆ ಏನೆಲ್ಲ ಪರಿಹಾರ ಬೇಕು ಅದರಲ್ಲಿ ಡೀಟೇಲ್ಸ್ ಹೆಚ್ಚಲು ಏನು ಬರುತ್ತೆ ಅದೆಲ್ಲವನ್ನು ಕೂಡ ತಿಳಿಸ್ಕೊಳ್ಳಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಬಟ್ ನಿಮ್ಮ ಜಾತಕ ಪರ್ಫೆಕ್ಟ್ ಆಗಿರಬೇಕು ಯಾಕೆನಾ ಗೊತ್ತಾಯ್ತೊಂದು ಇಟ್ಕೊಳ್ತೀನಪ್ಪ ಆನಂದ್ರೆ ನಿಮ್ಮ ಒಂದು ಕಡೆ ಬ್ಯಾಡ್ ಇಂಪ್ಯಾಕ್ಟ್ ಕೊಡ್ತಾ ಉಂಟು ಸೊ ಅದಕ್ಕೇನು ಪರಿಹಾರ ಮಾಡಿಕೊಳ್ಬೇಕು ಅದನ್ನು ಕೂಡ ನಾವು ಹೇಳಿಕೊಡ್ತೇವೆ ನಿಮಗೆ ಸಾಧ್ಯ ಆದರೆ ಬೇಕಾದರೆ ನಮಗೆ ಕೆಲವು ಯಂತ್ರ ಯಂತ್ರಗಳಿರ್ತವೆ ಬೇರೆ ರೂಪದಲ್ಲಿ ಮಾಡಿರುವಂಥದ್ದು ನಿಮ್ಮ ಯಂತ್ರ ಅಲ್ಲ ಸೊ ಆ ರೀತಿ ಯಂತ್ರಗಳನ್ನು ಕೂಡ ನಾನು ಮಾಡಿ ಕಳಿಸಬಲ್ಲೆ ಅವಾಗ ಕೂಡ ಏನಾಗುತ್ತೆ ನಿಮಗೆ ಬರ್ತಕ್ಕಂಥ ಒಂದಷ್ಟೊಂದರೆಗಳು ನಿವಾರಣೆ ಆಗ್ತವೆ ಅದರ ಜೊತೆಗೆ ಇವತ್ತು ಮಂಗಳವಾರ ಕಟ್ಪಾಡಿಯಲ್ಲೇ ಇರ್ತೀನಿ ನಾನು ಮಂಗಳವಾರ ದಿವಸ ಇವತ್ತು ವಿಶೇಷವಾಗಿ ಆ ಒಂದು ಗಂಟೆಯಿಂದ ಎರಡು ಗಂಟೆವರೆಗೆ ಮನೆಯಲ್ಲಿ ಇರ್ತೇನೆ ಆವಾಗ ಬಂದು ಕೂಡ ಜಾತಕ ತೋರಿಸ್ಬೋದು ಆನಂತರ ಆದಿತ್ಯ ಅವರ ದಿವಸ ಮನೆಯಲ್ಲಿ ಇರ್ತೇನೆ ಆವಾಗ ಕೂಡ ಒಂದು ಬೆಳಗ್ಗೆ ಹತ್ತು ಗಂಟೆಯಿಂದ ಒಂದು ಗಂಟೆ ಒಳಗೆ ಜಾತಕದಂದು ತೋರಿಸ್ಬೋದು ಮುಖಾಮುಖಿ ಭೇಟಿ ಆಗ್ಬೋದು ನೀವು ಅದರ ಜೊತೆಗೆ ಯಾವತ್ತೂ ನನ್ನನ್ನು ಭೇಟಿಯಾಗಬೇಕಾದ್ರೂ ಕೂಡ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡೇ ಬರಬೇಕು ಓಕೆನಾ ಯಾಕಂದರೆ ನಾನು ಹೆಚ್ಚಿನ ಸಮಯ ಮನೆಯಲ್ಲಿ ಇರುವುದಿಲ್ಲ ಹೊರಗಡೆ ಇರ್ತೇನೆ ನನ್ನ ಅಪಾಯಿಂಟ್ಮೆಂಟ್ ಕೊಡುವಂಥ ಸಮಯ ಬಂದು ನಿಮಗೆ ಮಂಗಳವಾರ ಮತ್ತು ಆದಿತ್ಯವಾರ ಮಾತ್ರ ಬೇರೆ ದಿನ ನಾವು ಎಲ್ಲ ರೀತಿಯಲ್ಲಿ ಕೂಡ ಹೊರಗಡೆ ಇರ್ತೇವೆ ಅಂತ ಹೋಗಿರ್ತೇವೆ ನಾವು ಇಡೀ ರಾಜ್ಯವನ್ನೇ ಸುತ್ತಾ ಇರ್ತೇವೆ ಆವತ್ತಿರ ಕೂಡ ಸುತ್ತಾಟದಲ್ಲಿ ಇರ್ತೇವೆ ಅದರಿಂದಾಗಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನೀವು ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಾಗ ಖಂಡಿತ ನಿಮಗೋಸ್ಕರ ಕಾಯ್ತಾ ಇರ್ತೇನೆ ಅವಾಗ ಬಂದು ಜಾತಕವನ್ನು ತೋರಿಸಿ ಬೇಕಾದ ಇನ್ಫಾರ್ಮೇಷನನ್ನು ಹಂಡ್ರೆಡ್ ಪರ್ಸೆಂಟ್ ಪಡ್ಕೊಂಡು ಹೋಗ್ಬೋದು ಓಕೆ ನಾವು ತುಂಬ ಚೆನ್ನಾಗಿದೆ ಓಕೆ ಒಂದು ಇಟ್ಕೊಳ್ತೀನಪ್ಪ ಹಾಗಾದರೆ ಚಾಚಾ ಚಾಚನ ಅಕ್ಷರದಿಂದ ಬರ್ತಕ್ಕಂತಹ ಒಂದಷ್ಟು ಇಂಪ್ಯಾಕ್ಟ್ ಏನು ಅದರ ಬಗ್ಗೆ ಮಾತಾಡಿದ್ದೀನಿ ನಿಮಗೆ ಆ ಹೆಸರನ್ನು ಇಟ್ಕೊಂಡ್ರಿ ಅಂದಾಗ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಇನ್ಫ್ಲೂಯೆನ್ಸ್ ಆಗುತ್ತೆ ಸೊ ಇನ್ನಷ್ಟು ಹೆಸರುಗಳ ಬಗ್ಗೆ ಖಂಡಿತ ಮಾತಾಡ್ತೇನೆ ವಾಸ್ತು ಬಗ್ಗೆ ಕೂಡ ಮಾತಾಡ್ತೇನೆ ಸಂಖ್ಯಾಶಾಸ್ತ್ರದ ಬಗ್ಗೆ ಕೂಡ ಮಾತಾಡ್ತೇನೆ ಅದರ ಜೊತೆಗೆ ದಶಾಭುಕ್ತಿಗಳ ಬಗ್ಗೆ ಕೂಡ ಇನ್ನಷ್ಟು ಮಾತಾಡ್ತೀನಪ್ಪ ಬಟ್ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಸಂಖ್ಯಾ ಜ್ಯೋ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇ ದೈಜಿ ವಾಳ್ ಟ್ವೆಂಟಿ ವರ್ಸಾವೆ ನಲ್ಲಿ ಎಲ್ಲರಿಗೂ ಸಲಾಂ ನಮಸ್ತೆ